ಎಲ್ಲರಿಗೂ ನಮಸ್ಕಾರ ಸೊ ಮತ್ತೆ ತಮಗೆ ಎಲ್ಲರಿಗೂ ಸರಳ ಸೈನ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನಿನ್ನೆ ಕ್ಲಾಸನ್ನು ನಾವು ಏನು ಮಾಡ್ತಾ ಇದ್ವಿ ಮಾನವನ ಕಣ್ಣು ಹ್ಯೂಮನ್ ಆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಮಾನವನ ಕಣ್ಣಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಯಾವ ಥರ ಅದನ್ನ ಪ್ರಾಬ್ಲಮ್ನ ಕ್ಲಿಯರ್ ಮಾಡಬೇಕು ಅಥವಾ ಯಾವ ಥರ ಮೊಸರುಗಳನ್ನ ಬಳಸ್ಕೊಂಬಿಟ್ಟು ಅದನ್ನ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅದನ್ನೆಲ್ಲ ನೋಡಿದ್ವಿ ನಾವು ಸೊ ಇವತ್ತಿನ ದಿನ ನಾವೇನು ಮಾಡ್ತಾ ಹೋಗೋಣ ಫಿಸಿಕ್ಸಲ್ಲಿ ನಾವು ಯಾವ ಥರ ಓದಬೇಕು ಅಂತ ಫಸ್ಟ್ ಡಾಸ್ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅದ್ರ ಆಧಾರದ ಮೇಲೆ ಮತ್ತೊಂದು ಟಾಪಿಕ್ನ ತೊಗೊಂಡ್ಬಿಟ್ಟು ನೋಡ್ತಾ ಹೋಗೋಣ ಸೊ ಏನು ಮಾಡಿದ್ವಿ ನಾವು ಫಿಸಿಕ್ಸಲ್ಲಿ ಆಗಿ ಏನೇನು ಓದ್ಕೋಬೇಕು ಅಂತ ನೋಡ್ಕೊಂಡಿದ್ವಿ ಫಸ್ಟ್ ಏನಾಗಿರುತ್ತೆ ಫಿಸಿಕ್ಸ್ ಒಳಗಡೆ ಒಂದು ಕಾನ್ಸೆಪ್ಟ್ಸ್ ಅಂತ ಇರುತ್ತೆ ಒಂದು ಕಾನ್ಸೆಪ್ಟ್ಸ್ ಅಂತ ಇರುತ್ತೆ ಆ ಕಾನ್ಸೆಪ್ಟ್ಸ್ ಒಳಗಡೆ ಫ್ಯಾಕ್ಚುವಲ್ ಕ್ವಶನ್ಸನ್ನು ಕೇಳ್ತಾರೆ ಮತ್ತು ಆ ಕಾನ್ಸೆಪ್ಟ್ ಮೇಲೆ ಇರುವಂಥ ಅಪ್ಲಿಕೇಶನ್ಸ್ ಕ್ವಶನ್ಸನ್ನ ಅಥವಾ ಅನ್ವಯಿಕ ಕ್ವಶನ್ಸನ್ನು ನಮಗೇನು ಕೇಳ್ತಾ ಹೋಗ್ತಾರೆ ಅಲ್ಲಿಂದ ಬರ್ತಾ ಹೋಗುತ್ತೆ ಒಂದು ಕಾನ್ಸೆಪ್ಟಲ್ಲಿ ಫ್ಯಾಕ್ಚುಯಲ್ಸ್ ಇರುತ್ತೆ ಆ ಫ್ಯಾಕ್ಚುವಲ್ಸಲ್ಲಿ ಅಪ್ಲಿಕೇಶನ್ಸ್ ಕ್ವಶನ್ಸ್ಗಳು ಬರುತ್ತೆ ಇವಾಗ ಈ ಥ ಈ ಈ ಥರ ಬರುತ್ತೆ ಅಂತ ನೋಡಿದ್ವಿ ನಾವು ಹೇಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ವಿದ್ಯುತ್ ಕಾಂತೀಯ ತರಂಗಗಳು ಅದೊಂದು ಕಾನ್ಸೆಪ್ಟು ಅದರಲ್ಲಿ ವಿಜ್ಞಾನಿಗಳು ಅದೊಂದು ಫ್ಯಾಕ್ಚುಯಲ್ ಕ್ವಶನ್ಸ್ಗಳು ಆ ಪ್ರತಿಯೊಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಥವಾ ವಿದ್ಯುತ್ ಕಾಂತೀಯ ತರಂಗಗಳ ಆಧಾರದ ಮೇಲೆ ಇರುವಂಥ ಎಲ್ಲ ಅನ್ವಯಗಳು ಅವುಗಳಿಂದ ಕ್ವಶನ್ಸ್ಗಳು ಹೇಗೆ ಬರುತ್ತೆ ಏನೇನು ಇದ್ದಾವೆ ಅದನ್ನೆಲ್ಲ ನಾವು ನೋಡಿದ್ವಿ ಇವಾಗ ಇನ್ನೊಂದು ಕಾನ್ಸೆಪ್ಟ್ ಇದರಿಂದ ನಮಗೆ ಕ್ವಶನ್ಸ್ಗಳು ಕೇಳ್ತಾರೆ ಅಂತಂದರೆ ಫಾರ್ಮುಲಾ ಬೇಸ್ ಮೇಲೆ ಫಾರ್ಮುಲಾ ಬೇಸ್ ಮೇಲೆ ನಮಗೇನು ಬರ್ತಾ ಹೋಗುತ್ತೆ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ ಅಥವಾ ಸೂತ್ರದ ಆಧಾರದ ಮೇಲೆ ನಮಗೇನು ಬರುತ್ತೆ ಕ್ವಶನ್ಸ್ಗಳು ಬರ್ತಾ ಹೋಗುತ್ತೆ ಹಾಗಾದ್ರೆ ಫಿಸಿಕ್ಸಲ್ಲಿ ನಮ್ಗೆ ತುಂಬ ಜಾಸ್ತಿ ಸೂತ್ರಗಳು ಸಿಗ್ತಾ ಹೋಗ್ತವೆ ಆ ಸೂತ್ರದ ಆಧಾರದ ಮೇಲೆ ನಮಗೆ ಯಾವ ಥರ ಕ್ವಶನ್ಸ್ಗಳು ಬರುತ್ತೆ ಯಾವ ಥರ ನಾವು ಓದ್ಕೋಬೇಕು ಅದನ್ನ ಈ ಕ್ಲಾಸಲ್ಲಿ ನೋಡ್ಕೊಳ್ತಾ ಹೋಗೋಣ ಓಕೆ ಇವಾಗ ನೋಡೋಣ ಹಾಗೆ ಸೂತ್ರದ ಆಧಾರದ ಮೇಲೆ ಒಂದು ಎಕ್ಸಾಂಪಲ್ ತೊಗೊಂಬಿಟ್ಟು ನೋಡ್ತಾ ಹೋಗೋಣ ಎಕ್ಸಾಂಪಲ್ ಏನಂತಂದರೆ ಯಾವುದೇ ಒಂದು ವಸ್ತು ಚಲನೆ ಮಾಡ್ತಿದೆ ಅಂತಂದರೆ ಯಾವುದೋ ಒಂದು ವಸ್ತು ಚಲನೆ ಮಾಡ್ತಿದೆ ಅಂದರೆ ಮೂರು ಥರದ ಚಲನೆಗಳು ಆ ವಸ್ತುವಿನಲ್ಲಿ ಇರ್ತವೆ ಆ ಮೂರು ಥರದ ಚಲನೆಯಲ್ಲಿ ಯಾವುದಾದ್ರು ಒಂದು ಥರದ ಚಲನೆ ಅದು ಮಾಡ್ಬೋದು ಅದರ ಟೀ ತ್ರೀ ಟೈಪ್ಸ್ ಆಫ್ ಮೋಷನ್ ಅಂತ ಕರಿತೀವಿ ನಾವು ತ್ರೀ ಟೈಪ್ಸ್ ಆಫ್ ಮೋಷನ್ಸ್ ಓಕೆ ಹಾಗರೆ ಯಾವ ಥರ ಚಲನೆ ಒಂದು ಸರಳ ರೇಖೆಯ ಚಲನೆ ಸರಳ ರೇಖೆಯ ಚಲನೆ ಓಕೆ ಅಂದರೆ ಸ್ಟೇಟ್ ಲೈನ್ ಮೋಷನ್ ಸ್ಟೇಟ್ ಲೈನ್ ಮೋಷನ್ ಓಕೆ ಇನ್ನೊಂದು ವೃತ್ತಾಕಾರದ ಚಲನೆ ವೃತ್ತಾಕಾರದ ಚಲನೆ ಓಕೆ ಅದನ್ನು ನಾವು ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ ಸರ್ಕ್ಯುಲರ್ ಮೋಷನ್ ಓಕೆ ಹಾಗೆ ವೃತ್ತಾಕಾರದಲ್ಲೂ ಚಲಿಸ್ಬೋದು ಅಥವಾ ಸರಳ ರೇಖೆಯಲ್ಲೂ ಚಲಿಸ್ಬೋದು ಇನ್ನೊಂದು ಥರದ ಚಲನೆ ಇದೆ ಅದನ್ನು ಕರಿತೀವಿ ಆಂದೋಲನ ಚಲನೆ ಅದನ್ನು ಆಂದೋಲನ ಚಲನೆ ಅಂತ ಕರಿತೀವಿ ಅಥವಾ ಅದನ್ನು ನಾವು ಆಸಿಲೇಟರಿ ಮೋಷನ್ ಅಂತ ಕರಿಸಿ ನಾವು ಆಸುಲೆಟ್ರಿ ಮೋಷನ್ ಆಸುಲೇಟ್ರಿ ಮೋಷನ್ ಅಥವಾ ಆಂದೋಲನ ಚಲನೆ ಅಂತ ಕರಿತೀನ ಓಕೆ ಇವಾಗ ಇದಕ್ಕೆ ಎಕ್ಸಾಂಪಲು ಸರಳ ಏರಿಕೆ ಚಲನೆ ಅಂತಂದರೆ ಒಂದು ಕಾರ್ ಇದೆ ಅಂತ ಅಂದ್ಕೊಳ್ಳಿ ಅದು ಹೈವೇ ಮೇಲೆ ಸ್ಟ್ರೇಟ್ ಲೈನ್ ಇರುತ್ತೆ ಸರಳ ರೇಖೆಯಲ್ಲಿ ಒಂದು ಹೈವೇ ಇರುತ್ತೆ ಅದರ ಮೇಲೆ ಚಲಿಸ್ತಾ ಇರುತ್ತೆ ಅದಕ್ಕೊಂದು ಎಕ್ಸಾಂಪಲ್ ಅದು ವೃತ್ತಾಕಾರದ ಚಲನೆ ಅಂತಂದರೆ ಇವಾಗ ಒಂದು ಕಲ್ಲಿಗೆ ನೀವು ದಾರಣ ಕಟ್ಬಿಟ್ಟು ತಿರುಗಿಸ್ತಾ ಇದ್ದೀರಾ ಅದು ವೃತ್ತಾಕಾರದ ಚಲನೆ ಓಕೆ ಎಕ್ಸಾಂಪಲ್ ಆಂದೋಲನ ಚಲನೆ ಅಥವಾ ಆಸೊಲೆಟ್ರಿ ಮೋಷನ್ ಅಂತಂದರೆ ಏನಾಗ್ತಾ ಇರುತ್ತೆ ಇನ್ನು ತಿಳ್ಕೊಳ್ಳಿ ಆಂದೋಲನ ಚಲನೆ ಅಥವಾ ಆಸೊಲೆಟ್ರಿ ಮೋಷನ್ ಅಂದರೆ ನೋಡಿ ಇವಾಗ ಒಂದು ವಸ್ತು ಒಂದು ಪಾಯಿಂಟ್ ಇದೆ ಒಂದು ಫಿಕ್ಸ್ಡ್ ಪಾಯಿಂಟ್ ಇದೆ ಒಂದು ಬಿಂದು ಇದೆ ಆ ಬಿಂದುವಿನ ಹಿಂದೆ ಮತ್ತು ಮುಂದೆ ಚಲನೆ ಮಾಡ್ತಿರಬೇಕಾದ್ರೆ ಇದನ್ನು ಒಂದು ಕರಿತೀವಿ ಆಂದೋಲನ ಚಲನೆ ಅಂತ ಕರಿತೀವಿ ಒಂದು ಬಿಂದು ಒಂದು ವಸ್ತು ಒಂದು ಬಿಂದುವಿನ ಹಿಂದೆ ಮತ್ತು ಮುಂದೆ ಚಲನೆ ಮಾಡುವುದನ್ನು ನಾವು ಕರಿತೀವಿ ಆಂದೋಲನ ಚಲನೆ ಅಂತ ಕರಿತೀವಿ ದ ಟೂ ಆ್ಯಂಡ್ ಫ್ರೋ ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಅಟ್ ಎ ಫಿಕ್ಸ್ಡ್ ಪಾಯಿಂಟ್ ಈಸ್ ಕಾಲ್ಡ್ ಅಸ್ ಆಸೊಲೇಟ್ರಿ ಮೋಷನ್ ಈ ರೀತಿ ಟು ಆ್ಯಂಡ್ ಫ್ರೋ ಮೋಷನ್ ಮಾಡ್ತಾ ಇರಬೇಕು ಎಕ್ಸಾಂಪಲ್ ಏನು ನೀವು ಜೋಕಾಲಿ ಆಡ್ತಿರಲ್ಲ ಅದೇ ಎಕ್ಸಾಂಪಲ್ ಹೇಗೆ ಜೋಕಾಲಿ ಆಡ್ತಿರ್ಬೇಕಾದ್ರೆ ಇಲ್ಲೊಂದು ಫಿಕ್ಸ್ ಪಾಯಿಂಟ್ ಇರುತ್ತೆ ಅದರ ಹಿಂದೆ ಮುಂದೆ ಇರುತ್ತೆ ತೂಕ್ತಾ ಇರ್ತೀವಿ ಅದು ಆಂದೋಲನ ಚಲನೆ ಆಯಿತು ಇದೇ ನಾವು ಆಸಲೆಟ್ರಿ ಮೋಷನ್ ಅಂತ ಕರಿತೀವಿ ಇಷ್ಟೇ ಮೂಮೆಂಟ್ ಆಗಬೇಕು ಕಂಪ್ಲೀಟ್ ಮೂಮೆಂಟ್ ಆದರೆ ಅದೇನಾಗಿರುತ್ತೆ ವೃತ್ತಾಕಾರ ಚಲನೆ ಆಗಿಬಿಡುತ್ತೆ ಬರೀ ಹಿಂದೆ ಮುಂದೆ ಇಷ್ಟೇ ಮೂಮೆಂಟ್ ಆಗ್ತಾ ಇರಬೇಕು ಆಂದೋಲನ ಚಲನೆ ಒಂದು ವೇಳೆ ಇದೇ ಕಂಪ್ಲೀಟ್ ಆಗಿ ಮೂಮೆಂಟ್ ಆದರೆ ಅದು ವೃತ್ತಾಕಾರ ಚಲನೆ ಆಗಿಬಿಡುತ್ತೆ ಆ ಥರ ಆಗಬಾರ್ದು ಓಕೆ ಹಾಗೆ ಆಂದೋಲನ ಚಲನೆ ಅನ್ನೋದೇನು ಅಂತ ಗೊತ್ತಾಯಿತು ಇವಾಗ ಆಂದೋಲನ ಚಲನೆಯಲ್ಲಿ ಒಂದು ಎಕ್ಸಾಂಪಲ್ ತೋಡೋಣ ಯಾವುದೇ ಎಕ್ಸಾಂಪಲ್ ಲೋಲಕ ಒಂದು ಎಕ್ಸಾಂಪಲ್ ತೋಡೋಣ ಪೆಂಡುಲಮ್ ಓಕೆ ಸೊ ಲೋಲಕ ಒಂದು ಎಕ್ಸಾಂಪಲ್ ಲೋಲಕ ಲೋಲಕ ಅದನ್ನು ಒಂದು ಕರ್ತೀವಿ ಪೆಂಡುಲಮ್ ಅಂತ ಒಂದು ಎಕ್ಸಾಂಪಲ್ ತೋಳ್ತೀನಿ ಪೆಂಡುಲಮ್ ಇವಾಗ ಈ ಪೆಂಡುಲಮ್ ಆಧಾರದ ಮೇಲೆ ನಮಗೆ ಎರಡು ಫಾರ್ಮುಲಾಗಳು ಸಿಗ್ತಾ ಹೋಗ್ತವೆ ಸೂತ್ರಗಳು ಸಿಗ್ತಾ ಹೋಗ್ತವೆ ಆ ಸೂತ್ರಗಳ ಆಧಾರದ ಮೇಲೆ ಯಾವ ರೀತಿ ನಮ್ಮ ಕ್ವಶನ್ಸ್ಗಳು ಬರುತ್ತೆ ಯಾವ ರೀತಿ ಅದನ್ನು ನಾವು ಓದ್ಕೋಬೇಕು ಅದನ್ನು ನೋಡ್ತಾ ಬರೋಣ ಓಕೆ ಇವಾಗ ಪೆಂಡುಲಮ್ ಅಥವಾ ಅದನ್ನ ನಾವು ಲೋಲಕ ಅಂತ ಕರಿತೀವಿ ಹೇಗಿರುತ್ತೆ ನೋಡಿ ಲೋಲಕ ಸೊ ಒಂದು ಪಾಯಿಂಟ್ ಇರುತ್ತೆ ಈ ಪಾಯಿಂಟ್ ಅಥವಾ ಒಂದು ಮಳೆ ಇರುತ್ತೆ ಅಂತ ಅಂದ್ಕೊಳ್ಳಿ ಆ ಮಳೆಗೆ ಒಂದು ದಾರ ಕಟ್ಟಿರ್ತಾರೆ ಸೊ ಈ ರೀತಿ ಒಂದು ದಾರ ಇದೆ ಅಂತ ಅಂದ್ಕೊಳ್ಳಿ ಇದಕ್ಕೆ ಏನಾಗಿದೆ ಇಲ್ಲಿ ನಾವು ಒಂದು ಲೋಲಕ ಅಥವಾ ಅದನ್ನ ಬಾಬ್ ಅಂತ ಕರಿತೀವಿ ಅದನ್ನ ನಾವು ಅಟ್ಯಾಚ್ ಮಾಡಿದೀವಿ ಒಂದು ಶಾರ್ಟ್ಪುಟ್ ಇದೆ ಅಂತ ಅಂದ್ಕೊಳ್ಳಿ ಆ ಶಾರ್ಟ್ಪುಟ್ನ ಈ ರೀತಿ ದಾರ ಕಟ್ಬಿಟ್ಟು ಒಂದು ಪಾಯಿಂಟಿಗೆ ಅಟ್ಯಾಚ್ ಮಾಡಿ ನಿಲ್ಲಿಸಿದ್ವಿ ಇವಾಗ ಇದನ್ನ ನಾವು ಔಸೊಲೇಷನ್ ಅಥವಾ ಆಂದೋಲನ ಮಾಡಲಿಕ್ಕೆ ಬಿಟ್ಟಿದ್ದೀವಿ ಹೇಗೆ ನಾನು ಈ ಬಾಬನ್ನ ಈ ಬಾಬ್ ಇದನ್ನ ನಾವು ಬಾಬ್ ಅಂತ ಕರಿತೀವಿ ಬಾಬ್ ಬಾಬ್ ಅಂತ ಕರಿತೀವಿ ಓಕೆ ಈ ಬಾಬುನ ಈ ಲೋಲಕದಲ್ಲಿರುವಂಥ ಒಂದು ಬಾಬು ಅಥವಾ ಪೆಂಡಲಮಲ್ಲಿರುವಂಥ ಒಂದು ಬಾಬುನ ತೊಗೊಂಡ್ಬಿಟ್ಟು ಪೆಂಡಲಮ್ ಇದನ್ನ ಬಾಬನ್ನ ತೊಗೊಂಡ್ಬಿಟ್ಟು ನಾನು ಎಕ್ಸ್ಟ್ರೀಮ್ ಪೋರ್ಷನ್ ಅಥವಾ ಒಂದು ಅತಿ ಎತ್ತರವಾಗಿರುವಂಥ ಒಂದು ಪ್ರದೇಶಕ್ಕೆ ತೊಗೊಂಡೋಗ್ಬಿಟ್ಟು ಇದನ್ನ ಈ ಪಾಯಿಂಟಿಗೆ ತೊಗೊಂಡು ಹೋಗ್ಬಿಟ್ಟು ಹೈಯೆಸ್ಟ್ ಪಾಯಿಂಟಿಗೆ ತೊಗೊಂಡು ಹೋಗ್ಬಿಟ್ಟು ಬಿಡ್ತೀನಿ ಬಿಟ್ಟ ತಕ್ಷಣ ಆ ಲೋಲಕ ಏನು ಮಾಡ್ತಾ ಇರುತ್ತೆ ಆ ಬಾಬ್ ಏನು ಮಾಡ್ತಾ ಇರುತ್ತೆ ಚಲನೆ ಶುರು ಮಾಡುತ್ತೆ ಆಂದೋಲನ ಚಲನೆ ಶುರು ಮಾಡುತ್ತೆ ಹಾಗೆ ಈ ಪಾಯಿಂಟಿಂದ ನೆಕ್ಸ್ಟ್ ಈ ಪಾಯಿಂಟಿಗೆ ಬಂದು ನೆಕ್ಸ್ಟ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಬಂದು ವಾಪಸ್ ಮತ್ತೆ ಅದೇ ಪಾಯಿಂಟಿಗೆ ಬರ್ತಾ ಇರುತ್ತೆ ಹೀಗೆ ಕಂಟಿನ್ಯೂಸ್ ಆಗೇನು ಮಾಡ್ತಾ ಇರುತ್ತೆ ಆಂದೋಲನ ಚಲನೆಯನ್ನು ಮಾಡ್ತಾ ಇರುತ್ತೆ ಇದನ್ನು ನಾವು ಆಂದೋಲನ ಚಲನೆ ಅಂತ ಕರಿತೀವಿ ಓಕೆ ಹಾಗೆ ಆಂದೋಲನ ಅಂತಂದ್ರೆ ಏನು ಓಕೆ ನಾವು ಒಂದು ಪಾಯಿಂಟಿಂದ ಆ ಈ ಪಾಯಿಂಟ್ ನಾನು ಏನು ಮಾಡಿದ್ದೀನಿ ಶಾರ್ಟ್ಪುಟ್ನ ಅಥವಾ ಆ ಬಾಬನ್ನ ಈ ಪಾಯಿಂಟಿಗೆ ತೊಗೊಂಡು ಹೋಗ್ಬಿಟ್ಟು ಬಿಟ್ಟಿದ್ದೀನಿ ಬಿಟ್ಟ ತಕ್ಷಣ ಇಲ್ಲಿಗವರೆಗೂ ಬಂತು ಆಮೇಲೆ ಇಲ್ಲಿಗೆ ಬಂತು ಮತ್ತು ಅದೇ ಪಾಯಿಂಟಿಗೆ ವಾಪಸ್ ಬಂದಿದೆ ಎಲ್ಲಿಂದ ಬಿಟ್ಟಿರ್ತೀವಲ್ಲ ಅಲ್ಲಿಂದ ನೆಕ್ಸ್ಟಿಗೆ ಹೋಗಿಬಿಟ್ಟು ವಾಪಸ್ ಅದೇ ಪಾಯಿಂಟಿಗೆ ಬಂದರೆ ಅದೇ ಸ್ಥಳಕ್ಕೆ ಏನಾದರೂ ಬಂದರೆ ಅದನ್ನೇ ಒಂದು ಕರಿತೀವಿ ಒಂದು ಆಂದೋಲನ ಅಂತ ಕರಿತೀವಿ ನಾವು ಒನ್ ಔಸೊಲೇಷನ್ ಅಂತ ಕರಿತೀವಿ ಹಾಗೆ ನಾವು ಈ ಪಾಯಿಂಟಲ್ಲಿ ಬಿಟ್ಟಿದ್ವಿ ಈ ಪಾಯಿಂಟಲ್ಲಿ ಬಿಟ್ಟಿದ್ವಿ ಈ ಬಾಬು ಇಲ್ಲಿಂದ ಹೀಗೆ ಹೋಗ್ಬಿಟ್ಟು ಈ ಪಾಯಿಂಟ್ವರೆಗೂ ಬಂತು ಈ ಪಾಯಿಂಟ್ವರೆಗೂ ಬಂತು ಮತ್ತು ಅದೇ ವಾಪಸ್ ಇದೇ ಪಾಯಿಂಟಿಗೆ ಬಂದಿದೆ ಇದು ಒಂದು ಆಂದೋಲನ ಆಗುತ್ತೆ ಅಥವಾ ಒಂದು ಔಸೊಲೇಷನ್ ಅಂತ ಕರಿತೀನೋದು ಓಕೆ ಹಾಗಾದರೆ ಆಂದೋಲನ ಆಂದೋಲನ ಅಂದರೆ ಏನು ಅಂತ ಗೊತ್ತಾಯ್ತು ಹಾಗಾದರೆ ಆ ಒಂದು ಆಂದೋಲನಕ್ಕೆ ಮಾಡ್ತಿರ್ಬೇಕಾರೆ ಒಂದು ಆಂದೋಲನ ಮಾಡ್ತಿರ್ಬೇಕಾರೆ ಎಷ್ಟು ಸಮಯವನ್ನು ತೊಗೊಳುತ್ತೆ ಎಷ್ಟು ಟೈಮ್ ತೊಗೊಳುತ್ತೆ ಅದನ್ನ ಒಂದು ಕರಿತೀವಿ ಆಂದೋಲನ ಸಮಯ ಅಂತ ನಾವು ಆಂದೋಲನ ಸಮಯ ಅಂತ ಕರಿತೀವಿ ಆಂದೋಲನ ಸಮಯ ಅಥವಾ ಅದನ್ನೇನೊಂದು ಕರಿತೀವಿ ಟೈಮ್ ಪೀರಿಯಡ್ ಆಫ್ ಔಸೊಲೇಷನ್ ಅಂತ ಕರಿತೀವಿ ಟೈಮ್ ಪೀರಿಯಡ್ ಆಫ್ ಔಸೊಲೇಷನ್ ಟೈಮ್ ಪೀರಿಯಡ್ ಆಫ್ ಆಸಿಲೇಶನ್ ಅಂತ ಕರಿತೀನಿ ಅಂದರೆ ಒಂದು ಆಂದೋಲನ ಮಾಡಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅದನ್ನ ಆಂದೋಲನ ಸಮಯ ಅಂತ ಕರಿತೀವಿ ಓಕೆ ಹಾಗಾದರೆ ಕ್ವಶನ್ ಒಂದು ಕೇಳ್ತೀನಿ ಇವಾಗ ಜಸ್ಟು ಅದನ್ನೇ ಈ ಫಾರ್ಮುಲಾ ಗೊತ್ತಿಲ್ಲಾರದೆ ಸೂತ್ರವನ್ನು ಗೊತ್ತಿಲ್ಲಾರ್ದೆ ಎಷ್ಟು ಬರುತ್ತೆ ಆನ್ಸರ್ ಅಂತ ಹೇಳ್ತಾ ಹೋಗಿ ನೋಡೋಣ ಇವಾಗ ಒಂದು ಒಂದು ಬಾಬ್ ಇದೆ ಅಥವಾ ಒಂದು ಶಾರ್ಟ್ಪುಟ್ ಇದೆ ಆ ಶಾರ್ಟ್ಪುಟ್ಟದ್ದು ವೇಟು ಟೂ ಕೆ ಜಿ ಇದೆ ಅಂತ ಅನ್ಕೊಳ್ಳಿ ಟೂ ಕೆ ಜಿ ಇದೆ ಹಾಗಾದರೆ ಟೂ ಕೆ ಜಿ ಇರುವಂಥ ಒಂದು ಶಾರ್ಟ್ಪುಟ್ನ ನಾನು ಇಲ್ಲಿ ತೊಗೊಂಡು ಹೋಗ್ಬಿಟ್ಟು ಬಿಟ್ಟೆ ಬಿಟ್ಟ ತಕ್ಷಣ ಅದು ಹೋಗ್ಬಿಟ್ಟು ವಾಪಸ್ ಅಲ್ಲೇ ಬರಲಿಕ್ಕೆ ಅದನ್ನು ಒಂದು ಆಂದೋಲನ ಅಂತ ಕರಿತೀವಿ ವಾಪಸ್ ಅಲ್ಲೇ ಬರಲಿಕ್ಕೆ ಟೈಮ್ ತೊಗೊಳ್ತಲ್ಲ ಅದನ್ನ ಆಂದೋಲನ ಸಮಯ ಅಂತ ಕರಿತೀವಿ ಹಾಗಿದ್ರೆ ಟೂ ಕೆ ಜಿ ಇರುವಂಥ ಶಾರ್ಟ್ಪುಟ್ಟಲ್ಲಿ ಆಂದೋಲನ ಸಮಯ ಎಷ್ಟಿದೆ ಎರಡು ಸೆಕೆಂಡ್ ಇದೆ ಅಂತ ಅಂದ್ಕೊಳ್ಳಿ ಅಂದರೆ ಈ ಕಡೆ ಹೋಗ್ಬಿಟ್ಟು ವಾಪಸ್ ಆ ಕಡೆ ಬರೋಕ್ಕೆ ಎರಡು ಸೆಕೆಂಡ್ ತೊಗೊಳ್ತಾ ಇದೆ ಇವಾಗ ನಾನೇನು ಮಾಡ್ತೀನಿ ಅದ್ರ ವೇಟನ್ನು ಜಾಸ್ತಿ ಮಾಡ್ತೀನಿ ವೇಟನ್ನು ಡಬಲ್ ಮಾಡ್ತೀನಿ ಇದ್ರ ವೇಟನ್ನ ಡಬಲ್ ಮಾಡ್ತೀನಿ ಅಥವಾ ಹೆಚ್ಚಿಗೆ ಮಾಡ್ತಾಯಿದ್ದೀನಿ ಸೊ ಏನಾಗ್ತಾ ಇರುತ್ತೆ ಫೋರ್ ಕೆ ಜಿ ಮಾಡಿದೆ ಹಾಗೆ ಆ ಫೋರ್ ಕೆ ಜಿ ಮಾಡಿದಾಗ ಇದರ ಆಂದೋಲನ ಸಮಯ ಏನಾಗುತ್ತೆ ಹಾಗೆ ಅದರ ಆಂದೋಲನ ಸಮಯ ಏನಾಗುತ್ತೆ ಅಂದರೆ ಈ ಕಡೆಯಿಂದ ಹೋಗಿಬಿಟ್ಟು ಈ ಕಡೆ ಬರಲಿಕ್ಕೆ ಎಷ್ಟು ಟೈಮ್ ತೊಗೊಳ್ತಾ ಇರ್ತದೆ ಯಾವಾಗ ಅದು ಫೋರ್ ಕೆ ಜಿ ಇದ್ದಾಗ ಹಾಗೆ ನಾನಿಲ್ಲಿ ಡಬಲ್ ಮಾಡಿದೆ ಇಲ್ಲೇನು ಇರುತ್ತೆ ಆಪ್ಷನ್ಸ್ ಕೊಡ್ತೀನಿ ಫಸ್ಟ್ ಆಪ್ಷನ್ ಏನಾಗಿರುತ್ತೆ ಫೋರ್ ಸೆಕೆಂಡ್ ಆಗಿರುತ್ತೆ ಎರಡನೇ ಆಪ್ಷನ್ ಒನ್ ಸೆಕೆಂಡ್ ಆಗಿರುತ್ತೆ ಥರ್ಡ್ ಆಪ್ಷನ್ ಏನೂ ಆಗೋಲ್ಲ ಆದ್ಮೇಲೆ ರಿಮೇನ್ ಸೇಮ್ ಅಥವಾ ಟೂ ಸೆಕೆಂಡ್ಸೇ ಇರುತ್ತೆ ಫೋರ್ತ್ ಆಪ್ಷನ್ ನನ್ನ ಯಾವುದೂ ಅಲ್ಲ ಯಾವುದೂ ಅಲ್ಲ ಏನು ಆಗಿರುತ್ತೆ ಜಸ್ಟ್ ಹಾಗೆ ನೀವೇ ಯೋಚನೆ ಮಾಡಿಬಿಟ್ಟು ಹೇಳಿ ಜಸ್ಟ್ ಒಂದು ಸ್ವಲ್ಪ ಈ ವಿಡಿಯೋನ ಪಾಸ್ ಮಾಡಿಬಿಟ್ಟು ಯೋಚನೆ ಮಾಡಿ ಏನಾಗಿರ್ಬೋದು ವೇಟ್ ಜಾಸ್ತಿ ಆದಾಗ ಏನಾಗುತ್ತೆ ವೇಟ್ ಕಡಿಮೆ ಆದಾಗ ಏನಾಗುತ್ತೆ ಆ ಥರ ಯೋಚನೆ ಮಾಡಿಬಿಟ್ಟು ಥಿಂಕ್ ಮಾಡಿ ಹೇಳಿ ಆನ್ಸರ್ ಏನಾಗುತ್ತೆ ಅಂತ ಹಾಗೆ ಆನ್ಸರ್ ಏನಾಗುತ್ತೆ ಅಂತಂದರೆ ಏನೂ ಆಗೋಲ್ಲ ಟೂ ಸೆಕೆಂಡ್ಸ್ ಹಾಗೆ ಉಳ್ಕೊಂಡಿರುತ್ತೆ ಹಾಗೆ ಇರುತ್ತೆ ನೀವು ಎಷ್ಟೇ ವೇಟ್ ಜಾಸ್ತಿ ಮಾಡಿದ್ರೂ ಅಷ್ಟೇ ಇರುತ್ತೆ ಆಂದೋಲನ ಸಮಯ ಅಷ್ಟೇ ಇರುತ್ತೆ ಆಂದೋಲನ ಸಮಯದಲ್ಲಿ ಯಾವುದೇ ಥರ ಬದಲಾವಣೆ ಆಗಲ್ಲ ಯಾಕೆ ಬದಲಾವಣೆ ಆಗೋಲ್ಲ ಏನೂ ಆಗಲ್ಲ ಅಂತಂದರೆ ಯಾಕೆ ಬದಲಾವಣೆ ಆಗೋಲ್ಲ ಅದು ಯಾವುದರ ಆಧಾರದ ಮೇಲೆ ಇದೆ ಅಂದರೆ ಸೂತ್ರದ ಆಧಾರದ ಮೇಲೆ ಇದೆ ಆ ಸೂತ್ರವನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಏನಾಗಿರುತ್ತೆ ಅಂತ ಹಾಗಾದರೆ ಆ ಸೂತ್ರವನ್ನು ನೋಡ್ತಾ ಬರೋಣ ಆಂದೋಲನ ಸಮಯ ಏನಾಗುತ್ತೆ ನೋಡೋಣ ಸೊ ಆಂದೋಲನ ಸಮಯ ಅಂತಂದರೆ ಏನಿರುತ್ತೆ ನೋಡಿ ಫಾರ್ಮುಲಾ ಆಂದೋಲನ ಸಮಯ ಟಿ ಈಸ್ ಈಕ್ವಲ್ ಟು ಟಿ ಈಸ್ ಈಕ್ವಲ್ ಟು ಟೈಮ್ ಪೀರಿಯಡ್ ಆಫ್ ಪೆಂಡುಲಮ್ ಟಿ ಅಥವಾ ಆಂದೋಲನ ಸಮಯ ಅಂತ ತೊಳ್ತೀವಿ ಅದನ್ನ ನಾವೇನು ಕರ್ತೀವಿ ಟು ಪೈ ರೂಟ್ ಎಲ್ ಬೈ ಜಿ ಅಂತ ತೊಗೊಳ್ತೀವಿ ಟು ಪೈ ರೂಟ್ ಎಲ್ ಬೈ ಜಿ ಅಂತ ತೊಗೊಳ್ತೀವಿ ಹಾಗೆ ಏನಾಯ್ತಿಲಿ ಟೂ ಪೈ ಅಂದ್ರೆ ಏನು ಆಬ್ಜರ್ ಮಾಡಿ ಇದೊಂದು ಫಾರ್ಮುಲಾ ಈ ಫಾರ್ಮುಲಾ ಬೇಸ್ ಮೇಲೆ ನೋಡಿ ಪೈ ಅಂತಂದ್ರೆ ಏನು ಅದೊಂದು ಕಾನ್ಸಂಟ್ ಅದೊಂದು ನಂಬರ್ ನಮಗೆ ಏನದು ನಂಬರ್ ಏನು ಟ್ವೆಂಟಿ ಟು ಬೈ ಸೆವೆನ್ ಅಥವಾ ತ್ರೀ ಪಾಯಿಂಟ್ ಒನ್ ಫೋರ್ ಅಂತ ಬರುತ್ತೆ ಅದೊಂದು ನಂಬರು ಇದೆಷ್ಟಿರುತ್ತೆ ಟ್ವೆಂಟಿ ಟೂ ಬೈ ಸೆವೆನ್ ಅಥವಾ ಅದೇನೋ ಒಂದು ಕರ್ತೀವಿ ತ್ರೀ ಪಾಯಿಂಟ್ ಒನ್ ಫೋರ್ ಇದೊಂದು ನಂಬರ್ ಯಾವಾಗಲೂ ಚೇಂಜ್ ಆಗೋದೇ ಇಲ್ಲ ಅದು ಬಿಟ್ಬಿಡಿ ಅದ್ರ ಮೇಲೆ ಡಿಪೆಂಡ್ ಇಲ್ಲ ಈ ಆಂದೋಲನ ಸಮಯ ಇದೊಂದು ನಂಬರ್ ಮೇಲೆ ಡಿಪೆಂಡ್ ಇರಲ್ಲ ಅದು ಯಾವಾಗಲೂ ಸೇಮ್ ಇರುತ್ತೆ ಬಿಟ್ಬಿಡಿದ್ದು ಉಳಿತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇವೆರಡ್ರ ಮೇಲೆ ಡಿಪೆಂಡ್ ಇರಬೇಕು ಅಂದರೆ ಅದ್ರ ಮೇಲೆ ನಿರ್ಭರವಾಗಿದೆ ಅಂತ ಅರ್ಥ ಆಂದೋಲನ ಸಮಯ ಇವೆರಡರ ಮೇಲೆ ನಿರ್ಭರವಾಗಿದೆ ಹಾಗೆ ಇವೆರಡೂ ಏನು ಇವೆರಡೂ ಏನಂತಂದರೆ ಅಂತಂದ್ರೆ ಏನು ಇಲ್ಲಿ ಕಟ್ಟಿರುವಂಥ ದಾರದ ಉದ್ದ ಈ ಕಟ್ಟಿರುವಂಥ ದಾರದ ಉದ್ದ ಇದನ್ನ ನಾವು ಅಂತ ತೊಗೊಳ್ತೀವಿ ಆ ಬಾಬಿಗೆ ಏನು ಪಾಯಿಂಟಿಂದ ಕಟ್ಟಿರ್ತೀವಲ್ಲ ಅದು ದಾರದ ಉದ್ದ ಈ ಜಿ ಅಂದ್ರೇನು ಎಕ್ಸಲರೇಷನ್ ಡ್ಯೂ ಡು ಗ್ರಾವಿಟಿ ಅದನ್ನ ಗುರುತ್ವದ ವೇಗೋತ್ಕರ್ಷ ಅಂತ ಕರಿತೀವಿ ಗುರುತ್ವದ ವೇಗೋತ್ಕರ್ಷ ಗುರುತ್ವದ ವೇಗೋತ್ಕರ್ಷ ಸೊ ಈ ಗುರುತ್ವದ ವೇಗೋತ್ಕರ್ಷ ಅಥವಾ ನಾವು ಅದನ್ನೇನು ಕರ್ತೀವಿ ಎಕ್ಸಲೇಷನ್ ಡೂ ಟು ಗ್ರಾವಿಟಿ ಎಷ್ಟಿರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿದರೆ ಆಲ್ರೆಡಿ ಇದೆಷ್ಟಿರುತ್ತೆ ಎಕ್ಸಲೇಷನ್ ಡೂ ಡೂ ಗ್ರಾವಿಟಿ ನೈನ್ ಪಾಯಿಂಟ್ ಏಯ್ಟ್ ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಇರುತ್ತೆ ಇದನ್ನ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರೋದಿತ್ತು ಹಾಗೆ ಅದೊಂದು ನಂಬರ್ ಸಿಗ್ತಾಯಿದೆ ಹಾಗೆ ಇದೆಲ್ಲ ಫಾರ್ಮುಲಾ ಅಬ್ಸರ್ವ್ ಮಾಡಿ ನೋಡಿದ್ರೆ ಇದು ಒಂದು ನಂಬರ್ ಇದು ಒಂದು ನಂಬರ್ ಇವೆಲ್ಲ ಬಿಟ್ಬಿಡಿ ಉಳಿತೇನು ಉಳಿತು ಲೆಂತ್ ಹಾಗಿದ್ರೆ ಇಲ್ಲೆಲ್ಲಾದರೂ ಈ ಫಾರ್ಮುಲಾದಲ್ಲಿ ಎಲ್ಲಾದರೂ ನಾನು ಮಾಸ್ ಅಂತ ಬರ್ದಿನ ಅಥವಾ ವೇಟ್ ಅಂತ ಏನಾದರೂ ಬರ್ದಿನ ಒಂದು ವೇಳೆಯಲ್ಲಿ ಎಂಟು ಮಾಸ್ ಅಥವಾ ಎಂಟು ವೇಯ್ಟ್ ಈ ರೀತಿ ಏನಾದರೂ ಇತ್ತು ಅಂತಂದರೆ ಆಂದೋಲನ ಸಮಯ ಆ ಮಾಸ್ ದ್ರವ್ಯರಾಶಿ ಅಥವಾ ತೂಕದ ಮೇಲೆ ನಿರ್ಭರವಾಗಿದೆ ಅಂತ ಅರ್ಥ ಬಟ್ ನಾನು ಬರದೇ ಇಲ್ಲ ಅಲ್ಲಿ ಆ ಫಾರ್ಮುಲಾದಲ್ಲಿ ಬರದೇ ಇಲ್ಲ ಆ ಫಾರ್ಮುಲಾದಲ್ಲಿ ವೇಟ್ ಅಥವಾ ಮಾಸ್ ಅಂತ ಬರದೇ ಇಲ್ಲ ಹೀಗಾಗಿ ಅದನ್ನ ನಾವು ಬಳಸ್ಕೊಳ್ಳೋದೇ ಇಲ್ಲ ವೇಟ್ ಅಂತ ಮಾಸ್ ಇಲ್ಲೇ ಇಲ್ಲ ಅಂದರೆ ದ್ರವ್ಯ ರಾಶಿ ಮತ್ತು ತೂಕ ಆ ವಸ್ತುವಿನ ದ್ರವ್ಯರಾಶಿ ಮತ್ತು ತೂಕದ ಮೇಲೆ ಯಾವುದು ಆಂದೋಲನ ಸಮಯ ನಿರ್ಭರವಾಗಿಲ್ಲ ಟೈಮ್ ಪೀರಿಯಡ್ ಆಫ್ ಆ್ಯಂಡೋಲಮ್ ಡಿಪೆಂಡ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ವೇಟ್ ಆ್ಯಂಡ್ ವೇಟ್ ಆರ್ ಮಾಸ್ ಆಫ್ ದಿ ಬಾಬ್ ಡಸ್ ನಾಟ್ ಡಿಪೆಂಡ್ ಆನ್ ವೇಟ್ ಆರ್ ಮಾಸ್ ಆಫ್ ದಿ ಬಾಬ್ ಸೊ ಆ ಬಾಬಿನ ದ್ರವ್ಯ ರಾಶಿ ಅಥವಾ ತೂಕದ ಮೇಲೆ ಆಂದೋಲನ ಸಮಯ ನಿರ್ಭರವಾಗಿಲ್ಲ ಯಾಕೆ ನಿರ್ಭರವಾಗಿಲ್ಲ ನೋಡಿ ಈ ಫಾರ್ಮುಲಾದಲ್ಲಿ ಬರದೇ ಇಲ್ಲ ನಾನು ಎಲ್ಲೂ ವೇಟ್ ಮಾಸ್ ಅಂತ ಏನೂ ಬರದೇ ಇಲ್ಲ ಬರೆದಿರೋದೇನೋ ಬರೀ ಲೆಂತ್ ಅಷ್ಟೇ ಬರ್ದೀನಿ ಬರೀ ನಾನು ಬರೆದಿರೋದು ಲೆಂತ್ ಅಷ್ಟೇ ಬರ್ದೀನಿ ಲೆಂತ್ ಅಷ್ಟೇ ಇದೆ ಇಲ್ಲಿ ಆ್ಯಕ್ಸೊಲೇಷನ್ ದುಡು ಗ್ರಾವಿಟಿ ಅದನ್ನು ಗುರುತ್ವದ ವೇಗೋತ್ಕರ್ಷ ಇದೆ ಹಾಗಾದರೆ ಟೆಂಪರ್ಡ್ ಆಫ್ ಪೆಂಡಲಮ್ ಇವೆರಡರ ಮೇಲೆ ಡಿಪೆಂಡ್ ಇರಬೇಕು ಲೆಂತ್ ಅಂದರೆ ಇದ್ರ ಉದ್ದ ಮತ್ತು ಆಕ್ಸೊಲೇಷನ್ ದುಡಿಯೋ ಗ್ರಾವಿಟಿ ಗುರುತ್ವದ ವೇಗೋತ್ಕರ್ಷ ಅವೆರಡರ ಅಷ್ಟೇ ನಿರ್ಭರವಾಗಿರಬೇಕು ಹೆಂಗೆ ನಿರ್ಭರವಾಗಿದೆ ನೋಡೋಣ ಇದು ಟೈಮ್ ಆಫ್ ಪೆಂಡುಲಮ್ ಆಯಿತು ಹಾಗೆ ಟೈಂಪೀಡ್ ಆಫ್ ಪೆಂಡುಲಮ್ ಫಾರ್ಮುಲಾ ಏನು ಬಂತು ನೋಡಿ ಇನ್ನೊಂದು ಸಲ ನೋಟು ಟೈಮ್ ಪೀರಡ್ ಆಫ್ ಪೆಂಡುಲಮ್ ಟೈಮ್ ಆಫ್ ಪೆಂಡುಲಮ್ ಅಥವಾ ಅದನ್ನ ಒಂದು ಕರಿತಿ ಆಂದೋಲನ ಸಮಯ ಅಂತ ಕರಿತಿ ಆ ಆಂದೋಲನ ಸಮಯದ ಫಾರ್ಮುಲಾ ಏನು ಟಿ ಈಸ್ ಈಕ್ವಲ್ ಟು ಟು ಪೈ ರೂಟ್ ಎಲ್ ಬೈ ಜಿ ಹಾಗೆ ಟೈಂಪರ್ಡ್ ಆಫ್ ಪೆಂಡುಲಮ್ ಇದ್ರ ಮೇಲಷ್ಟೇ ಡಿಪೆಂಡ್ ಆಗಿದೆ ಇವೆರಡರ ಅಷ್ಟೇ ನಿರ್ಭರವಾಗಿದೆ ಇದು ಫಾರ್ಮುಲಾ ಮಾಸ್ ಮೇಲೆ ಡಿಪೆಂಡ್ ಆಗೇ ಇಲ್ಲ ಅಥವಾ ವೇಟ್ ದ್ರವ್ಯರಾಶಿ ಮತ್ತು ತೂಕದ ಮೇಲೆ ನಿರ್ಭರವಾಗೇ ಇಲ್ಲ ಹಾಗಾದರೆ ಮೀನಿಂಗ್ ಏನಾಯಿತು ನೀವು ಒಂದು ಲೋಲಕವನ್ನು ಎರಡು ಕೆ ಜಿ ಆದರೂ ಇಟ್ಕೊಳ್ಳಿ ನೂರು ಕೆ ಜಿ ಆದರೂ ಇಟ್ಕೊಳ್ಳಿ ಸಾವಿರ ಕೆ ಜಿ ಆದರೂ ಇಟ್ಕೊಳ್ಳಿ ಎಲ್ಲ ಆಂದೋಲನ ಸಮಯ ಎರಡು ಸೆಕೆಂಡೇ ಬರುತ್ತೆ ಎರಡು ಸೆಕೆಂಡೇ ಬರುತ್ತೆ ಎರಡು ಸೆಕೆಂಡೇ ಬರುತ್ತೆ ಓಕೆ ಎದಕ್ಕಾಯ್ತಿದು ಎದಕ್ಕಂದರೆ ಆಂದೋಲನ ಸಮಯವು ತೂಕ ಮತ್ತು ಮದುವೆ ರಾಶಿಯ ಮೇಲೆ ನಿರ್ಭರವಾಗಿಲ್ಲ ದ್ರವ್ಯರಾಶಿ ಎಷ್ಟೇ ಆಗಲಿ ತೂಕ ಎಷ್ಟೇ ಆಗಲಿ ಆಂದೋಲನ ಸಮಯ ಒಂದೇ ಆಗಿರುತ್ತೆ ಬದಲಾಗಲ್ಲ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಇಲ್ಲ ನಾವು ಒಂದು ಕರ್ತೀವಿ ಫ್ರೀಕ್ವೆನ್ಸಿ ಅಥವಾ ಅದನ್ನೊಂದು ಕರಿತೀವಿ ಆವರ್ತನ ಅಂತ ಕರಿತೀವಿ ಆವರ್ತನ ಅಥವಾ ಹದಿನೈನೊಂದು ಕರಿತೀವಿ ಫ್ರೀಕ್ವೆನ್ಸಿ ಅಂತ ಕರಿತೀವಿ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಅಥವಾ ಆವರ್ತನ ಅಂತಂದರೆ ಏನು ನೋಡಿ ಫ್ರೀಕ್ವೆನ್ಸಿ ಅಥವಾ ಆವರ್ತನ ಅಂತಂದರೆ ಇವಾಗ ಒಂದು ಲೋಲಕ ಇತ್ತು ಆ ಲೋಲಕವನ್ನ ನಾವೇನು ಮಾಡ್ತಾ ಇದ್ವಿ ಒಂದು ಪಾಯಿಂಟನ್ನು ತೊಗೊಂಡು ಹೋಗ್ಬಿಟ್ಟು ಬಿಡ್ತಾಯಿದ್ವಿ ಇದು ಇನ್ನೊಂದು ಪಾಯಿಂಟಿಗೆ ಹೋಗ್ಬಿಟ್ಟು ಈ ರೀತಿ ಆಂದೋಲನ ಮಾಡ್ತಾ ಇರುತ್ತೆ ಈ ಪಾಯಿಂಟಿಂದ ಬಿಟ್ಟಾಗ ಇಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬರೋದಕ್ಕೆ ಆಂದೋಲನ ಅಂತ ಕರೆದ್ವಿ ಅದು ಟೈಮ್ ತೊಗೊಳೋದಕ್ಕೆ ಆಂದೋಲನ ಸಮಯ ಅಂತ ಕರೆದ್ವಿ ಆವೃತ್ತಿ ಅಥವಾ ಫ್ರೀಕ್ವೆನ್ಸಿ ಅಂದ್ರೇನು ಇವಾಗ ಪೆಂಡುಲಮ್ನ ಅಥವಾ ಲೋಲಕ್ಕವನ ಈ ಕಡೆ ತೊಗೊಂಡೋಗ್ಬಿಟ್ಟು ಹೋಗ್ಬಿಟ್ಟು ಬಿಡಬೇಕಾದ್ರೆ ಟೈಮ್ನ ಆನ್ ಮಾಡಿರ್ತೀನಿ ಟೈಮರ್ ಟೈಮರ್ ಆನ್ ಮಾಡಿರ್ತೀನಿ ಇಲ್ಲಿ ಬಿಟ್ಟ ತಕ್ಷಣ ಟೈಮರ್ ಆನ್ ಮಾಡಿದೆ ಆ ಒಂದು ಸೆಕೆಂಡ್ವರೆಗೂ ಎಷ್ಟು ಆಂದೋಲನ ಮಾಡ್ತಿದ್ದಾವೆ ಅಂತ ಚೆಕ್ ಮಾಡಬೇಕು ಹಾಗಾದ್ರೆ ಏನಾಯ್ತು ಇಲ್ಲಿಂದ ಬಿಟ್ಟ ತಕ್ಷಣ ಟೈಮರ್ ಆನ್ ಮಾಡಿದ್ವಿ ಚೆಕ್ ಮಾಡ್ತಾಯಿದ್ದೀನಿ ಚೆಕ್ ಮಾಡ್ತಿರ್ಬೇಕಾದ್ರೆ ಟೈಮ್ ಆಗ್ತಿದೆ ಅಂತ ನೋಡ್ತಾ ಇದ್ದೀನಿ ಇಲ್ಲಿಂದ ಬಿಟ್ಟ ತಕ್ಷಣ ಹೋಗ್ತಾ ಇದೆ ಹೋಗ್ಬಿಟ್ಟು ಇಲ್ಲಿಗೆ ಬಂತು ನೆಕ್ಸ್ಟ್ ಇಲ್ಲಿಗೆ ಬಂತು ಒಂದು ಆಂದೋಲನ ಆಗಿದೆ ಆದರೆ ಇನ್ನೂ ಒಂದು ಸೆಕೆಂಡ್ ಆಗಿಲ್ಲ ಓಕೆ ನೆಕ್ಸ್ಟ್ ಇನ್ನೂ ಇದೆ ಹೋಗ್ತಾ ಇದೆ ಇಲ್ಲಿ ಬಂದಿದೆ ಇಲ್ಲಿ ಬಂದು ನೆಕ್ಸ್ಟ್ ಇಲ್ಲಿ ಬಂದು ನಿಂತಿದೆ ಹಾಗೆ ಎರಡು ಆಂದೋಲನ ಆಯಿತು ಆವಾಗ ಒಂದು ಸೆಕೆಂಡ್ ಆಗಿದೆ ಒಂದು ಸೆಕೆಂಡ್ ಆಗಿದೆ ಹಾಗಿದ್ರೆ ಆ ಒಂದು ಸೆಕೆಂಡಲ್ಲಿ ಒಂದು ಸೆಕೆಂಡಲ್ಲಿ ಎಷ್ಟು ಆಂದೋಲನ ಮಾಡ್ತು ಎರಡು ಆಂದೋಲನಗಳನ್ನ ಮಾಡಿತು ಅಂದರೆ ಎರಡು ಔಸೊಲೇಷನ್ ಮಾಡಿದೆ ಇವಾಗ ಎರಡೇನು ಫ್ರೀಕ್ವೆನ್ಸಿ ಅಥವಾ ಆವೃತ್ ಆವರ್ತನ ಅಂತ ಕರಿತೀವಿ ಅದು ಹಾಗಾದ್ರೆ ಫ್ರೀಕ್ವೆನ್ಸಿ ಅಥವಾ ಆವರ್ತನ ಅಂದ್ರೇನು ಒಂದು ಸೆಕೆಂಡಲ್ಲಿ ಲೋಲಕ ಮಾಡ್ತಿರುವಂಥ ಆಂದೋಲನಗಳನ್ನು ನಾವಿಂದು ಕರ್ತೀವಿ ಆ ಆವರ್ತನ ಅಥವಾ ಫ್ರೀಕ್ವೆನ್ಸಿ ಅಂತ ಕರಿತೀನೋ ಸೊ ಒಂದು ಸೆಕೆಂಡಲ್ಲಿ ಎಷ್ಟು ಆಂದೋಲನಗಳಾಗ್ತವಲ್ಲ ಅದನ್ನು ಒಂದು ಕರಿತೀವಿ ಆವರ್ತನ ಅಥವಾ ಫ್ರೀಕ್ವೆನ್ಸಿ ಅಂತ ಕರಿತೀವಿ ಎರಡು ಆಗಿರ್ಬೋದು ಆಗಿರ್ಬೋದು ನಾಲ್ಕು ಆಗಿರ್ಬೋದು ಈ ರೀತಿ ಆಗ್ತಾ ಇರುತ್ತೆ ಹಾಗಾದರೆ ಯಾವಾಗಲೂ ಎಂಪ್ ಆಫ್ ಪೆಂಡುಲಮ್ ಅಥವಾ ಆಂದೋಲನ ಸಮಯ ಮತ್ತು ಫ್ರೀಕ್ವೆನ್ಸಿ ಆವರ್ತನ ಇವೆರಡು ಏನಾಗಿರುತ್ತೆ ರಿವರ್ಸ್ ಆಗಿರ್ತವೆ ಉಲ್ಟಾಗಿರ್ತವೆ ಹೇಗೆ ಉಲ್ಟಾಗಿರ್ತವೆ ನೋಡಿ ಸೊ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು ಒನ್ ಬೈ ಟೂ ಪೈ ರೂಟ್ ಜಿ ಬೈ ಎಲ್ ಇದು ಫ್ರೀಕ್ವೆನ್ಸಿ ಫಾರ್ಮುಲಾ ಅಥವಾ ಆವರ್ತನದ ಫಾರ್ಮುಲಾ ಸೊ ಇದು ಆವರ್ತನ ಇದು ಆಂದೋಲನ ಸಮಯ ಆಂದೋಲನ ಸಮಯ ಹಾಗೆ ನೋಡಿ ಇಲ್ಲಿ ಟೂ ಪೈ ಇತ್ತು ಇಲ್ಲಿ ಒನ್ ಬೈ ಟೂ ಪೈ ಆಗಿದೆ ಇಲ್ಲಿ ಎಲ್ ಬೈ ಜಿ ಇತ್ತು ಇಲ್ಲಿ ಎ ಜಿ ಬೈ ಎಲ್ ಆಗಿದೆ ಸೊ ಇದು ಯಾವಾಗಲೂ ಏನಾಗಿರುತ್ತೆ ರಿವರ್ಸ್ ಆಗಿರುತ್ತೆ ಇದನ್ನ ನಾವು ಇದರಲ್ಲಿ ಇಂಡಿಕೇಟ್ ಮಾಡ್ತೀವಿ ಎಸ್ ಐ ಯುನಿಟ್ ಏನು ಇದ್ರ ಎಸ್ ಐ ಏಕಮಾನ ಅಥವಾ ಏಕಮಾನ ಏನಾಗಿರುತ್ತೆ ಸೆಕೆಂಡ್ ಆಗಿರುತ್ತೆ ಇದ್ರದ್ದು ಎಸ್ ಐ ಏಕಮಾನ ಏನಾಗಿರುತ್ತೆ ಹರ್ಡ್ಸ್ ಆಗಿರುತ್ತೆ ಹರ್ಡ್ಸ್ ಹರ್ಡ್ಸ್ ಅಂತ ಹೇಳ್ತೀವಿ ಹಾಗೆ ಹರ್ಡ್ಸ್ ಹೇಗಿರುತ್ತೆ ಹರ್ಡ್ಸ್ ಅಂದ್ರೆ ಏನು ಒನ್ ಬೈ ಸೆಕೆಂಡ್ಗೆ ನಾವು ಏನಂತ ಕರಿತೀವಿ ಹರ್ಡ್ಸ್ ಅಂತ ಕರಿತೀವಿ ಒನ್ ಬೈ ಸೆಕೆಂಡ್ಗೆ ಸೆಕೆಂಡ್ ರಿವರ್ಸ್ ಮಾಡಿದ್ರೆ ಅದನ್ನು ಹರ್ಡ್ಸ್ ಅಂತ ಕರೆಯೋದು ಸೊ ಫ್ರೀಕ್ವೆನ್ಸಿ ಅಥವಾ ಆವರ್ತನವನ್ನು ಯಾವಾಗಲೂ ನಾವು ಹರ್ಡ್ಸ್ ಎಸ್ ಐ ಯುನಿಟ್ ಮಾನ ಎಸ್ ಐ ಮಾನದಲ್ಲಿ ತೋರ್ಸ್ತಾ ಬರ್ತೀವಿ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ನಮ್ಗೆ ಎರಡು ಫಾರ್ಮುಲಾಗಳು ಸಿಕ್ಕಿದವೆ ಎರಡು ಫಾರ್ಮುಲಾದಲ್ಲಿ ಈ ಫಾರ್ಮುಲ ತೊಗೊಂಡ್ಬಿಟ್ಟು ನಾವು ಎನಲೈಸ್ ಮಾಡ್ತಾ ಹೋಗೋಣ ಯಾವ ರೀತಿ ಕ್ವಶನ್ ಬರಬಹುದು ಯಾವ ರೀತಿ ನಾವು ಅನಲೈಸ್ ಮಾಡೋಣ ಸೊ ಟೈಮ್ ಪೀರಿಯಡ್ ಆಫ್ ಪ್ಯಾಂಡಲಂ ಅಥವಾ ಆಂದೋಲನ ಸಮಯ ಏನಿದೆ ಆಂದೋಲನ ಸಮಯ ಟಿ ಈಕ್ವಲ್ ಬೈ ಜಿ ನಾವೇನು ಹೇಳಿದ್ವಿ ಏನು ಕಾನ್ಸೆಪ್ಟ್ ಇದರಲ್ಲಿ ಇದು ಈ ಆಂದೋಲನ ಸಮಯ ಅಥವಾ ಟೈಮ್ ಪೀರಿಯಡ್ ಆಫ್ ಪ್ಯಾಂಡಲಮ್ ಎದುರ ಮೇಲೆ ಡಿಪೆಂಡ್ ಆಗಿಲ್ಲ ಆಂದೋಲನ ಸಮಯವು ಇದ್ರ ಮೇಲೆ ಡಿಪೆಂಡ್ ಆಗಿಲ್ಲ ವೇಟ್ ಅಥವಾ ಮಾಸ್ ಅಥವಾ ನಾನು ಅಂತ ಕರ್ತೀವಿ ತೂಕ ಅಥವಾ ದ್ರವ್ಯ ರಾಶಿ ಇದರ ಮೇಲೆ ನಿರ್ಭರವಾಗಿಲ್ಲ ಹಾಗೆ ಎಷ್ಟೇ ದ್ರವ್ಯ ರಾಶಿಗಳು ಹೆಚ್ಚಿಗೆ ಆಗಲಿ ಕಡಿಮೆ ಆಗಲಿ ಟೈಮ್ ಪಡೋ ಪಡೆಯಲ್ಲ ಮತ್ತು ಆಂದೋಲನ ಸಮಯ ಅಷ್ಟೇ ಇರುತ್ತೆ ಇದೇ ಕ್ವಶನ್ ನಿಮಗೆ ನಾನು ನಾನೇನು ಕೇಳಿದ್ನಲ್ಲ ಫಸ್ಟ್ ಸ್ಟಾರ್ಟಿಂಗ್ ಕ್ವಶನ್ ಕೇಳಿದ್ನಲ್ಲ ಆ ಕ್ವಶನ್ ನಿಮಗೆ ಎರಡು ಸಾವಿರದ ಹದಿನೇಳು ಎಫ್ ಡಿಯಲ್ಲಿ ಕೇಳಿರೋದು ಏನಂತ ಕೇಳಿದರು ಒಂದು ಲೋಲಕವು ಆಂದೋಲನ ಮಾಡ್ತಿದೆ ಮಾಡ್ತಿರಬೇಕಾದ್ರೆ ಆ ಲೋಲಕವನ್ನು ಆ ಲೋಲಕದ ತೂಕವನ್ನು ಎರಡು ಪಟ್ಟು ಹೆಚ್ಚಿಗೆ ಮಾಡಿದಾಗ ಆ ಲೋಲಕದ ತೂಕವನ್ನು ಎರಡು ಪಟ್ಟು ಹೆಚ್ಚಿಗೆ ಮಾಡಿದಾಗ ಆಂದೋಲನ ಸಮಯದಲ್ಲಿ ಆಗುವಂಥ ಏನು ಅಂತ ಕೇಳಿದರು ಹಾಗೆ ಆಂದೋಲನ ಸಮಯದಲ್ಲಿ ಬದಲಾವಣೆ ಆಗುತ್ತಾ ನೋಡಿದ್ವಿ ನಾವು ಏನಂತ ತೂಕದ ಮೇಲೆ ನಿರ್ಭರನೇ ಇಲ್ಲ ಅಂತಂದರೆ ಆಂದೋಲನ ಸಮಯದಲ್ಲಿ ಏನೂ ಬದಲಾಗದೇ ಇಲ್ಲ ಹೀಗಾಗಿ ಆ ಆಂದೋಲನ ಸಮಯ ಅಷ್ಟೇ ಇರುತ್ತೆ ಆ ಕಾನ್ಸೆಪ್ಟ್ ನೆನಪಲ್ಲಿ ಇದೇ ಕ್ವಶನ್ ಲಾಸ್ಟ್ ಪಿ ಡಬ್ಲ್ಯೂ ಡಿ ಎಕ್ಸಾಮಲ್ಲಿ ಈಗ ಮೊನ್ನೆ ರಿಸಲ್ಟ್ ಬಿಟ್ಟರಲ್ಲ ಆ ಪಿ ಡಬ್ಲ್ಯೂ ಡಿ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಕೇಳಿದರು ಅಂದರೆ ಇವಾಗೊಂದು ಲೋಲಕ ಇರುತ್ತೆ ಸೇಮ್ ಇದೇ ಕಾನ್ಸೆಪ್ಟ್ ಸ್ವಲ್ಪ ತಿರುಗಿಸಿ ಕೇಳಿದ್ದಾರೆ ಯಾವ ರೀತಿ ನೋಡಿ ಈ ರೀತಿ ಒಂದು ಲೋಲಕ ಇರುತ್ತೆ ಆ ಲೋಲಕದ ಇದೇನು ಬಾಬ್ ಇದೆಯಲ್ಲ ಎದರಿಂದ ಮಾಡಿದೆ ಅಂದರೆ ಇದ್ರೊಳಗಡೆ ಏನು ತುಂಬಿಸಿದರೆ ಮರಿಕುರಿ ಅಥವಾ ಪಾದರಸವನ್ನು ತುಂಬಿಸಿದ್ದಾರೆ ಹಾಗೆ ಇದರೊಳಗಡೆ ಏನು ತುಂಬಿಸಿದರೆ ಮರಿಕುರಿ ಅಥವಾ ಪಾದರಸವನ್ನು ತುಂಬಿಸಿದ್ದಾರೆ ಹಾಗೆ ಪಾದರಸವನ್ನು ತುಂಬಿಸಿದ್ದಾರೆ ಹಾಗೆ ಪಾದರಸನ ತುಂಬಿಸಿ ಅದನ್ನ ಏನು ಮಾಡ್ತಾರೆ ಆಂದೋಲನ ಮಾಡಿಸ್ತಾ ಇದ್ದಾರೆ ಆಂದೋಲನ ಮಾಡ್ತಿರ್ಬೇಕಾದ್ರೆ ಒಂದಿಷ್ಟು ಆಂದೋಲನ ಸಮಯನ ತೊಗೊಂಡಿದೆ ಎಷ್ಟು ತೊಗೊಂಡಿದೆ ಅಂತ ಕೊಟ್ಟಿಲ್ಲ ಆಂದೋಲನ ಸಮಯನ ತೊಗೊಂಡಿದೆ ಇವಾಗ ಅವ್ರು ಏನು ಮಾಡ್ತಾರೆ ಅಂದರೆ ನೆಕ್ಸ್ಟು ಆ ಪಾದರಸದಲ್ಲಿ ಅರ್ಧ ಪಾದರಸನ ತೆಗೆದುಬಿಡ್ತಾರೆ ಆ ಪಾದರಸದಲ್ಲಿ ಅರ್ಧ ಪಾದರಸವನ್ನು ತೆಗೆದುಬಿಡ್ತಾರೆ ಹಾಗರೆ ಅರ್ಧ ಪಾದರಸವನ್ನು ತೆಗೆದಾಗ ಏನಾಗಿದೆ ಅರ್ಧ ಅಷ್ಟು ಉಳ್ಕೊಂಡಿದೆ ಅಂದರೆ ಮೀನಿಂಗ್ ಏನಾಯ್ತು ಅಲ್ಲಿ ಪಾದರಸನ ಅರ್ಧ ತೆಗೆದಿದ್ದಾರೆ ಅಂದರೆ ಅರ್ಧ ಅಷ್ಟು ಉಳ್ಕೊಂಡಿದೆ ಅಂದರೆ ಏನಾಯಿತು ಅದರ ತೂಕ ಕಡಿಮೆ ಆಗ್ತಿದೆ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ ಪಾದರಸ ತೆಗೆದಿದ್ದಾರೆ ಅಂದರೆ ಮೀನಿಂಗ್ ಏನಾಯಿತು ಅದ್ರ ತೂಕ ಕಡಿಮೆ ಆಗ್ತಿದೆ ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ ಹಾಗಾದರೆ ಪಾದರಸವನ್ನು ಅರ್ಧ ತೆಗೆದಾದಮೇಲೆ ಅದರ ಆಂದೋಲನ ಸಮುದಾಯದಲ್ಲಿ ಆಗುವಂಥ ಬದಲಾವಣೆ ಕೇಳಿದರು ಆದರೆ ತೂಕ ಕಡಿಮೆ ಆಗ್ತಿದೆ ಆಂದೋಲನ ಸಮಯದಲ್ಲಿ ಏನು ಬದಲಾವಣೆ ಆಗ್ತಿದೆ ಅಂತ ಇಂಡೈರೆಕ್ಟಾಗಿ ಕೇಳ್ತಿದ್ದಾರೆ ಹಾಗಾದರೆ ತೂಕದಲ್ಲಿ ಏನೋ ಬದಲಾವಣೆ ಆದರೆ ಆಂದೋಲನ ಸಮಯದಲ್ಲಿ ಬದಲಾವಣೆ ಆಗುತ್ತಾ ಆಗಲ್ಲ ಯಾಕೆ ಬದಲಾವಣೆ ಆಗಲ್ಲ ಆಂದೋಲನ ಸಮಯ ತೂಕದ ಮೇಲೆ ನಿರ್ಭರವಾಗಿಲ್ಲ ತೂಕ ನೀವು ಎಷ್ಟೇ ಹೆಚ್ಚಿಗೆ ಮಾಡಿ ಎಷ್ಟೇ ಕಡಿಮೆ ಮಾಡಿ ಆಂದೋಲನ ಸಮಯದಲ್ಲಿ ಏನೂ ಬದಲಾವಣೆ ಆಗಲ್ಲ ಅಷ್ಟೇ ಇರುತ್ತೆ ಅರ್ಥ ಆಯ್ತಾ ಓಕೆ ಇದು ಒಂದು ಕಾನ್ಸೆಪ್ಟ್ ಎರಡನೇ ಕಾನ್ಸೆಪ್ಟ್ ನೋಡಿ ಎರಡನೇ ಕಾನ್ಸೆಪ್ಟ್ ಏನಿದೆ ಆಂದೋಲನ ಸಮಯದ ಯಾವುದಾದ್ರ ಮೇಲೆ ಡಿಪೆಂಡ್ ಆಗಿದೆ ಒಂದು ಲೆಂತ್ ಇನ್ನೊಂದು ಆಕ್ಸಲೇಷನ್ ಗ್ರೂ ಗ್ರಾವಿಟಿ ಇದು ನೈನ್ ಪಾಯಿಂಟ್ ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಇರುತ್ತೆ ಬಿಟ್ಬಿಡಿ ಹಾಗೆ ಇದು ಯಾವುದ್ರ ಮೇಲೆ ಡಿಪೆಂಡ್ ಇದೆ ಲೆಂತ್ ಮೇಲೆ ಡಿಪೆಂಡ್ ಇದೆ ಹೆಂಗೆ ಲೆಂತ್ ಮೇಲೆ ಡಿಪೆಂಡ್ ಇದೆ ನೋಡಿ ಇಲ್ಲಿ ಟೂ ಪೈ ಬಿಟ್ಬಿಡಿ ಇದನ್ನು ಬಿಟ್ಬಿಡಿ ಇದನ್ನು ಬಿಟ್ಬಿಡಿ ಉಳಿತೇನು ಉಳಿತು ಇದೊಂದು ಉಳಿತು ಹಾಗರೆ ಟೈಮ್ ಪೀರೀಡ್ ಆಫ್ ಪೆಂಡುಲಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಇದು ನಾವು ಪ್ರಪೋರ್ಷನಲ್ಟಿ ಅಥವಾ ಅನುಪಾತ ಅಂತ ಕರಿತೀವಿ ನಾವು ಹೆಂಗೆ ಅನುಪಾತ ಇದೆ ಇದನ್ನ ರೂಟನ್ನು ಬಿಟ್ಬಿಡಿ ಆ ರೂಟನ್ನ ಬಿಟ್ಬಿಟ್ರೆ ಏನಾಯಿತು ರೂಟ್ನ ಏನು ಉಳಿತು ಬರೀ ಎಲ್ಲಷ್ಟೇ ಉಳಿತು ಎಲ್ಲಷ್ಟೇ ಉಳಿತು ಹೆಂಗೆ ಉಳಿತೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಥವಾ ಸಮಾನ ಅನುಪಾತ ಅಂತ ಕರಿತೀವಿ ನಾವು ಈ ಸಮಾನ ಅನುಪಾತ ಮತ್ತು ಅನುಪಾತ ಅನ್ನೋದು ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ ಯಾಕಂದರೆ ಈ ಫಿಸಿಕ್ಸಲ್ಲಿ ತುಂಬ ಜಾಸ್ತಿ ಸೂತ್ರಗಳು ಬಂದಾಗ ಅಲ್ಲಿ ನಮಗೆ ಯಾವಾಗಲೂ ಸಮಾನ ಅನುಪಾತ ವಿಲೋಮ ಅನುಪಾತದ್ದು ಕಾನ್ಸೆಪ್ಟ್ಗಳು ಗೊತ್ತಿರಬೇಕು ನಿಮ್ಗೆ ಯಾರು ಫಾರ್ಮುಲಾ ಬಂದಾಗ ಉದ್ದ ಇಷ್ಟಿದೆ ಉದ್ದ ಎರಡು ಮೀಟರ್ ಇದೆ ಆಕ್ಸಲೇಷನ್ ಇದು ನೈನ್ ಪಾಯಿಂಟ್ ಏಯ್ಟ್ ಮೀಟರ್ ಪರ್ ಸೆಕೆಂಡ್ ಇದೆ ಟೂ ಪೈ ಇಷ್ಟಿದೆ ಹಾಗೆ ಅದರ ತ ಆಂದೋಲನ ಸಮಯ ಎಷ್ಟಾಗುತ್ತೆ ಕಂಡು ಅಂತ ಏನೂ ಕೊಡಲ್ಲ ಆ ಥರ ವ್ಯಾಲ್ಯೂಸ್ಗಳು ಕೊಡೋಲ್ಲ ಏನು ಮಾಡ್ತಾರೆ ಉದ್ದವನ್ನು ಎರಡು ಪಟ್ಟು ಮಾಡಿದಾಗ ಆಂದೋಲನ ಸಮಯ ಏನಾಗುತ್ತೆ ಉದ್ದವನ್ನು ನಾಲ್ಕು ಪಟ್ಟು ಮಾಡಿದಾಗ ಆಂದೋಲನ ಸಮಯ ಏನಾಗುತ್ತೆ ತೂಕವನ್ನು ಹೆಚ್ಚಿಗೆ ಮಾಡಿದಾಗ ಆಂದೋಲನ ಸಮಯ ಏನು ಮಾಡುತ್ತೆ ಈ ರೀತಿ ಕ್ವಶನ್ಸ್ಗಳು ಕೇಳ್ತಾ ಹೋಗ್ತಾರೆ ಆವಾಗ ಈ ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ ನಾನು ಕರಿತಿ ಈ ಥರ ಇದ್ದರೆ ಅದನ್ನು ಡ್ಯಾಡ್ಲಿ ಪ್ರಪೋಷ್ನಲ್ ಅಥವಾ ಸಮಾನ ಅನುಪಾತ ಅಂತ ಕರಿತೀವಿ ಹಾಗೆ ಅದ್ರ ಕಾನ್ಸೆಪ್ಟ್ ನೋಡ್ಕೊಳ್ತಾ ಬರೋಣ ಇವಾಗ ನಾನು ಎಕ್ಸಾಂಪಲ್ ತೊಳ್ತೀನಿ ಏನು ಎಕ್ಸಾಂಪಲು ಎ ಇಸ್ ಈಕ್ವಲ್ ಟು ಎಸ್ ಈಕ್ವಲ್ ಟು ಹಂಡ್ರೆಡ್ ಬೈ ಹಂಡ್ರೆಡ್ ಡಿವೈಡ್ ಬೈ ಫಿಫ್ಟಿ ಅಂತ ಒಂದು ಕಾನ್ಸೆಪ್ಟ್ ತೊಗೊಂಡಿದ್ದೀನಿ ಇಲ್ಲಿ ಎ ಚೆಕ್ ಮಾಡಿ ಈ ಎ ಇದೆ ಅಂದರೆ ಮೇಲ್ಗಡೆ ಇದೆ ಮೇಲ್ಗಡೆ ಇದೆ ಇದು ಮೇಲ್ಗಡೆ ಇದೆ ಹಾಗಿದ್ರೆ ಇವೆರಡು ಏನಿರ್ತವೆ ಸಮಾನ ಇರ್ತವೆ ಇದು ಸಮಾನ ಇರುತ್ತೆ ಅಥವಾ ಡ್ಯಾಡ್ಲಿ ಪ್ರಪೋಷ್ನಲ್ ಅಂತ ಕರಿತೀನಿ ಇದು ಮೇಲಿದೆ ಇದು ಕೆಳಗಡೆ ಇದೆ ಇವೆರಡು ಏನಿರ್ತವೆ ವಿಲೋಮ ಇರುತ್ತೆ ಅಥವಾ ಅದನ್ನೊಂದು ಕರಿತಿ ಯೂನಿವರ್ಸ್ಲಿ ಪ್ರಪೋಷನಲ್ ಅಂತ ಕರಿತೀನಿ ಹಾಗೆ ಏ ಕೆಳಗಡೆ ಒಂದಿದೆ ಅಲ್ಲ ಇವಾಗ ಇವೆರಡು ಕೆಳಗಡೆ ಇದ್ದಾವೆ ಅಂತಂದರೆ ಇವು ಎರಡು ಸಮಾನ ಅನುಪಾತಲಿರುತ್ತೆ ಅಥವಾ ಡ್ಯಾಡ್ಲಿ ಪ್ರಪೋಷ್ನಲ್ಲಿ ಇರುತ್ತೆ ಇವೆರಡು ಮೇಲ್ಗಡೆ ಇದಾವಂತಂದರೆ ಇವೆರಡು ಸಮಾನ ಅನುಪಾತದಲ್ಲಿ ಅಥವಾ ಡೈಡ್ಲಿ ಪ್ರಪೋಷನ್ ಆಗಿರುತ್ತೆ ಬಟ್ ಯಾವಾಗ ನಾವು ರಿವರ್ಸ್ ತೊಗೊಳ್ತೀವಿ ಇವೆರಡು ವಿಲೋಮ ಪಾತಲ್ಲಿರುತ್ತೆ ಇವೆರಡು ವಿಲೋಮಾನ ಇರುತ್ತೆ ಜಸ್ಟ್ ನಾನು ಎ ಅಂತ ಅಷ್ಟೇ ತೊಗೊಳ್ತಾ ಇದ್ದೀನಿ ಹಾಗಾದರೆ ಎ ಅಂತ ತೊಗೊಂಡೆ ನೋಡ್ಬೇಡ ಏನಾಗುತ್ತೆ ಇವಾಗ ಎ ಅನ್ನೋದು ಈ ಫಿಫ್ಟಿಗೇನಿದೆ ವಿಲೋಮಾನ ಇದೆ ಅಥವಾ ಇಂಡೈರೆಕ್ಟ್ ನಾವು ಏನು ಕರಿತೀವಿ ಇನ್ವರ್ಸ್ಲಿ ಪ್ರಪೋಷನಲ್ ಅಂತ ಕರಿತೀವಿ ಹಂಡ್ರೆಡ್ಗೆ ಏನಿದೆ ಸಮಾನ ಅನುಪಾತಲ್ಲಿ ಅಥವಾ ಡೈಡ್ಲಿ ಪ್ರಪೋಷ್ನಲ್ ಅಂತ ಕರಿತೀವಿ ಏನಾಗುತ್ತೆ ಯಾವಾಗ ಸಮಾನ ಅನುಪಾತದಲ್ಲಿ ಇರುತ್ತೆ ಒಂದು ವಸ್ತು ಈ ಕಡೆ ಇರುವಂಥ ಒಂದು ನಂಬರನ್ನು ಹೆಚ್ಚಿಗೆ ಮಾಡ್ತಾ ಹೋದರೆ ಈ ನಂಬರನ್ನು ನಾವೇನಾದರೂ ಹೆಚ್ಚಿಗೆ ಮಾಡ್ತಾ ಹೋದರೆ ಎ ವ್ಯಾಲ್ಯೂ ಅಥವಾ ಎ ಸಂಖ್ಯೆನೂ ಏನಾಗ್ತಾ ಹೋಗುತ್ತೆ ಹೆಚ್ಚಿಗೆ ಆಗ್ತಾ ಇರುತ್ತೆ ಸಮಾನ ಅನುಪಾತ ಅಥವಾ ಡ್ಯಾಡ್ಲಿ ಪ್ರಪೋಷ್ನಲ್ ಕಾನ್ಸೆಪ್ಟೇ ಅದು ಏನು ಒಂದು ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿದ್ರೆ ಇನ್ನೊಂದು ಹೆಚ್ಚಿಗೆ ಆಗುತ್ತೆ ಒಂದು ಸಂಖ್ಯೆ ಕಡಿಮೆ ಮಾಡಿದ್ರೆ ಇನ್ನೊಂದು ಸಂಖ್ಯೆನೂ ಕಡಿಮೆ ಆಗುತ್ತೆ ಇದು ಹೆಚ್ಚಿಗೆ ಆದರೆ ಹೆಚ್ಚಿಗೆ ಕಡಿಮೆ ಆದರೆ ಕಡಿಮೆ ಇಲ್ಲಿ ಏನು ಮಾಡ್ತಾ ಇರ್ತೀವಿ ಅದೇ ಇಲ್ಲೂ ಆಗೋದು ಅದೇ ನಾವು ಸಮಾನ ಸಮಾನ ಅಥವಾ ಡ್ಯಾಡ್ಲಿ ಪ್ರಪೋಷ್ನಲ್ ಅಂತ ಕರಿತೀವಿ ನಾವು ನೋಡೋಣ ಹೆಚ್ಚಿಗೆ ಮಾಡಿಬಿಟ್ಟು ನೋಡೋಣ ಓಕೆ ಹಾಗರೆ ಎ ಇಲ್ಲಿ ಹಂಡ್ರೆಡ್ ಇತ್ತಲ್ಲ ಆ ಇಲ್ಲಿ ಇಲ್ಲೇನು ಮಾಡಿದ್ವಿ ನಾವು ಟೂ ಹಂಡ್ರೆಡ್ ಇಟ್ಬಿಟ್ಟು ಇವಾಗ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ ಹಂಡ್ರೆಡ್ ಬೈ ಫಿಫ್ಟಿ ವ್ಯಾಲ್ಯೂ ಟೂ ಇದೆ ಎ ವ್ಯಾಲ್ಯೂ ಟೂ ಆಗಿದೆ ಅದೇ ನಾನು ಇಲ್ಲಿ ಹೆಚ್ ಕೆ ಮಾಡಿದ್ರೆ ಟೂ ಹಂಡ್ರೆಡ್ ಬೈ ಫಿಫ್ಟಿ ಮಾಡಿದ್ರೆ ಇವಾಗ ಎ ವ್ಯಾಲ್ಯೂ ಎಷ್ಟಾಯಿತು ಫೋರ್ ಆಯಿತು ಹಾಗೆ ನಾನು ಇದನ್ನು ಇಲ್ಲಿಗಿಂತ ಹೆಚ್ಚಿಗೆ ಮಾಡಿದ್ರೆ ಎ ವ್ಯಾಲ್ಯೂ ಏನಾಯಿತು ಎರಡು ಇದ್ದದ್ದು ನಾಲ್ಕು ಆಯಿತು ಹಾಗಾದರೆ ಹೆಚ್ಕೆ ಆಯಿತು ಸೊ ಇದನ್ನು ನಾವು ಹೆಚ್ಕೆ ಮಾಡಿದಾಗ ಇದು ಹೆಚ್ಕೆ ಆಗ್ತಿದೆ ಅದೇ ಕಡಿಮೆ ಮಾಡಿ ನೋಡಿದ್ರೆ ಕಡಿಮೆ ಆಗುತ್ತಲ್ಲ ಚೆಕ್ ಮಾಡಿ ಓಕೆ ಹಂಡ್ರೆಡ್ ಇತ್ತು ಟೂ ಇತ್ತು ಇವಾಗ ಇದನ್ನ ಕಡಿಮೆ ಮಾಡಿ ನೋಡಿ ಫಿಫ್ಟಿ ಮಾಡಿ ನೋಡಿ ಫಿಫ್ಟಿ ಬೈ ಫಿಫ್ಟಿ ಕೆಳಗಡೆದು ಏನು ಮಾಡ್ತಿಲ್ಲ ನಾವು ಬರೀ ಮೇಲ್ಗಡೆದು ಅಷ್ಟೇ ಹೆಚ್ಚು ಕಡಿಮೆ ಮಾಡ್ತಾ ಇರೋದು ಸೊ ಮೇಲ್ಗಡೆದು ಕಡಿಮೆ ಮಾಡಿದ್ರೆ ಕಡಿಮೆ ಮಾಡಿದಾಗ ಇಲ್ಲಿ ಏನಾಗುತ್ತೆ ಕಡಿಮೆ ಇಲ್ಲ ಚೆಕ್ ಮಾಡಿ ಎ ವ್ಯಾಲ್ಯೂ ಎಷ್ಟಾಯಿತು ಒನ್ ಆಯಿತು ಹಾಗರೆ ಹಂಡ್ರೆಡ್ ಇದ್ದಾಗ ಟೂ ಇತ್ತು ಫಿಫ್ಟಿ ಇದ್ದಾಗ ಕಡಿಮೆ ಮಾಡಿದಾಗ ಒನ್ ಆಯಿತು ಹಾಗರೆ ಎ ವ್ಯಾಲ್ಯೂ ಕಡಿಮೆ ಆಯಿತು ಇದ್ರ ವ್ಯಾಲ್ಯೂ ಕಡಿಮೆ ಮಾಡಿದ್ರೆ ಇದು ಕಡಿಮೆ ಆಗುತ್ತೆ ಇದ್ರ ವ್ಯಾಲ್ಯೂ ಹೆಚ್ಚಿಗೆ ಮಾಡಿದ್ರೆ ಇದು ಹೆಚ್ಚಿಗೆ ಆಗುತ್ತೆ ಇದನ್ನು ನಾವು ಸಮಾನ ಅನುಪಾತ ಅಂತ ಕರಿತೀವಿ ಸೊ ವಿಲೋಮ ಅನುಪಾತದಲ್ಲಿ ಏನಾಗಬೇಕು ರಿವರ್ಸ್ ಆಗುತ್ತೆ ಹೇಗೆ ಈ ಸಂಖ್ಯೆನ ನಾವು ಹೆಚ್ಚಿಗೆ ಮಾಡಿದ್ರೆ ಇದು ಕಡಿಮೆ ಆಗಬೇಕು ಈ ಸಂಖ್ಯೆನ ನಾವು ಕಡಿಮೆ ಮಾಡಿದ್ರೆ ಇದು ಹೆಚ್ಚಿಗೆ ಆಗಬೇಕು ಅದು ವಿಲೋಮ ಅನುಪಾತ ಹೇಗಿರುತ್ತೆ ನೋಡೋಣ ಓಕೆ ಹೇಗಿರುತ್ತೆ ನೋಡೋಣ ಇಲ್ಲಿ ವಿಲೋಮ ಅನುಪಾತ ಕಾನ್ಸೆಪ್ಟ್ ತೊಗೊಳ್ತಾ ಬರೋಣ ಇವಾಗ ಎ ವ್ಯಾಲ್ಯೂ ಎಷ್ಟಿದೆ ಟೂ ಇದೆ ಓಕೆ ವಿಲೋಮ ಅನುಪಾತ ತೊಗೊಂಡ್ಬಿಟ್ಟು ಚೆಕ್ ಮಾಡಿ ಇದು ಎ ವ್ಯಾಲ್ಯೂ ಟೂ ಇದೆ ಹಾಗಾದರೆ ನಾನು ಮೇಲ್ಗಡೆದೇನು ಚೇಂಜ್ ಮಾಡಲ್ಲ ಅಷ್ಟೇ ಚೇಂಜ್ ಮಾಡ್ತೀನಿ ಹಾಗರೆ ಫಿಫ್ಟಿ ಇದ್ದಿದ್ದು ಹಂಡ್ರೆಡ್ ಮಾಡ್ತೀನಿ ಹೆಚ್ಗೆ ಮಾಡಿದೆ ಹೆಚ್ಚಿಗೆ ಮಾಡಿದಾಗ ಇದನ್ನು ಹೆಚ್ಚಿಗೆ ಮಾಡಿದ್ರೆ ಇದೇನಾಗಬೇಕು ವಿಲೋಮ ಅನುಪಾತ ಇದೆ ಅಂದರೆ ಕಡಿಮೆ ಆಗಬೇಕು ಆಗುತ್ತಾ ಹಂಡ್ರೆಡ್ ಡಿವೈಡ್ ಬೈ ಹಂಡ್ರೆಡ್ ಒನ್ ಆಯಿತು ಹಾಗಾದರೆ ಮೊದಲು ಫಿಫ್ಟಿ ಇದ್ದಾಗ ಟೂ ಇತ್ತು ಇವಾಗ ಹಂಡ್ರೆಡ್ ಅಂದರೆ ಹೆಚ್ಚಿಗೆ ಮಾಡಿದಾಗ ಇದಕ್ಕೆ ಒನ್ ಆಗ್ತದೆ ಅಂದರೆ ಕಡಿಮೆ ಆಗ್ತದೆ ಅಂತ ಅರ್ಥ ಇವಾಗ ಇದನ್ನು ಕಡಿಮೆ ಮಾಡಿ ನೋಡೋಣ ಓಕೆ ಕಡಿಮೆ ಮಾಡಿದ್ರೆ ಇಲ್ಲಂಗೆ ಆಗಬೇಕು ಎ ವ್ಯಾಲ್ಯೂ ಹೆಚ್ಚಿಗೆ ಆಗಬೇಕು ಹೇಗೆ ಎ ಇಸ್ ಈಕ್ವಲ್ ಟು ಹಂಡ್ರೆಡ್ ಡಿವೈಡ್ ಬೈ ಟ್ವೆಂಟಿ ಫೈವ್ ಹಾಗೆ ವ್ಯಾಲ್ಯೂನ ಏನು ಮಾಡಿದ್ವಿ ಕಡಿಮೆ ಮಾಡಿದ್ವಿ ಇಲ್ಲಿ ಕಡಿಮೆ ಮಾಡಿದಾಗ ಇಲ್ಲಿ ಹೆಚ್ಚಿಗೆ ಆಗಬೇಕು ಆಗುತ್ತೆ ಅಲ್ಲ ಟ್ವೆಂಟಿ ಫೈವ್ ಹಂಡ್ರೆಡ್ ಓಡ್ ಬೈ ಟ್ ಟ್ವೆಂಟಿ ಫೈವ್ನಾಗಿತ್ತು ಫೋರ್ ಆಯಿತು ಹಾಗೆ ಏನಾಗ್ತದೆ ಇದು ಕಡಿಮೆ ಮಾಡೋದಕ್ಕೆ ಇದು ಹೆಚ್ಚಿಗೆ ಆಗ್ತದೆ ಇದರ ವ್ಯಾಲ್ಯೂ ಹೆಚ್ಚಿಗೆ ಆಗ್ತದೆ ನಾಲ್ಕು ಆಗ್ತದೆ ಇಲ್ಲಿ ಎರಡು ಇತ್ತು ಇಲ್ಲಿ ನಾಲ್ಕು ಆಗ್ತದೆ ಇದು ಹೆಚ್ಚಿಗೆ ಮಾಡೋದಕ್ಕೆ ಇದೇನಾಗ್ತದೆ ಕಡಿಮೆ ಆಗ್ತದೆ ಇದೇನೇ ನಾವು ವಿಲೋಮ ಅನುಪಾತ ಅಥವಾ ಇನ್ ಪ್ರಪೋರ್ಷನಲ್ ಕಾನ್ಸೆಪ್ಟ್ ಅಂತ ಕರಿತೀವಿ ಅರ್ಥ ಆಗಿದೆ ಅಲ್ಲ ಇವಾಗ ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಿ ಇವು ಯಾವ ಥರ ರಿಲೇಷನ್ ಇದೆ ಡೈರೆಕ್ಟ್ಲಿ ಪ್ರಪೋಷನ್ ಅಥವಾ ಇನ್ವರ್ಸಲಿ ಪ್ರಪೋಷನ್ ಇವೆರಡು ಸಮಾನ ಅನುಪಾತದಲ್ಲಿದೆ ಆ ರೂಟೆಲ್ಲ ಬಿಟ್ಬಿಡಿ ಕನ್ಫ್ಯೂಷನ್ ಆಗುತ್ತೆ ರೂಟೆಲ್ಲ ಬಿಟ್ಬಿಡಿ ಡೈರೆಕ್ಟ್ಲಿ ಏನಾಯಿತು ಇದನ್ನು ನಾವು ಡೈರೆಕ್ಟ್ಲಿ ಪ್ರಪೋಷನ್ ಅಥವಾ ಸಮಾನ ಅನುಪಾತದಲ್ಲಿದೆ ಅಂತ ಹೇಳ್ತೀವಿ ಯಾಕೆ ಇದರ ಕೆಳಗಡೆ ಒನ್ ಇದೆ ಇದ್ರ ಕೆಳಗಡೆ ಒನ್ ಇದೆ ಇವೆರಡು ಡ್ಯಾಡ್ಲಿ ಪ್ರಪೋಷನ್ ಇವೆರಡು ಇನ್ವರ್ಸಲಿ ಪ್ರಪೋಷನ್ ಆ ಒನ್ ಬಿಟ್ಬಿಡಿ ಹಾಗಾಗಿ ಡೈರೆಕ್ಟ್ಲಿ ಪ್ರಪೋಷನ್ ಮೀನಿಂಗ್ ಏನಾಯಿತು ಯಾವಾಗ ನಾವು ಲೆಂತ್ ಅಥವಾ ಉದ್ದವನ್ನು ಹೆಚ್ಚಿಗೆ ಮಾಡ್ತೀವಿ ಉದ್ದವನ್ನು ಹೆಚ್ಚಿಗೆ ಮಾಡ್ತೀವಿ ಟೈಮ್ ಪಿಯಡ್ ಆಫ್ ಪೆಡಲಮ್ ಅಥವಾ ಆಂದೋಲನ ಸಮಯವೂ ಹೆಚ್ಚಿಗೆ ಆಗಬೇಕು ಆಂದೋಲನ ಸಮಯನೂ ಹೆಚ್ಚಿಗೆ ಆಗುತ್ತೆ ಯಾವಾಗ ಲೆಂತ್ ಅಥವಾ ಉದ್ದವನ್ನು ಕಡಿಮೆ ಮಾಡ್ತೀವಿ ಆಂದೋಲನ ಸಮಯ ಕಡಿಮೆ ಆಗುತ್ತೆ ಈ ಕಾನ್ಸೆಪ್ಟ್ ಗೊತ್ತಿರುತ್ತೆ ಗೊತ್ತಿರಬೇಕು ಇದ್ರ ಬೇಸ್ ಮೇಲೆ ನಿಮ್ಮ ಕ್ವಶನ್ಸ್ಗಳನ್ನ ಕೇಳ್ತಾ ಬರ್ತಾರೆ ಏನು ನೋಡೋಣ ಟೂ ತೌಸಂಡ್ ಟ್ವೆಂಟಿ ಒನ್ ಎಫ್ ಎಲ್ಲಿ ಕೇಳಿರುವಂಥ ಕ್ವಶನ್ ಏನು ಕೇಳಿದ್ರು ಟು ಈಸ್ ಈಕ್ವಲ್ ಟು ಟು ಬೈ ರೂಟ್ ಎಲ್ ಬೈ ಸಿ ಏನಂತ ಕೇಳಿದರು ನಮಗೆ ಆಂದೋಲನ ಸಮಯ ಎರಡು ಪಟ್ಟು ಬರಬೇಕು ನಮಗೆ ಆಂದೋಲನ ಸಮಯ ಎರಡು ಪಟ್ಟು ಬರಬೇಕು ಹಾಗಿದ್ರೆ ನಾವು ಬದಲಾವಣೆ ಮಾಡಬೇಕು ಅಂದರೆ ಇದನ್ನಲ್ಲಿ ಬದಲಾವಣೆ ಮಾಡಿದ್ರೆ ಬರುತ್ತೆ ತೂಕದಲ್ಲಿ ಬದಲಾವಣೆ ಮಾಡಿದ್ರೆ ಆಗಲ್ಲ ಇದು ಡಬಲ್ ಆಗಲ್ಲ ಹಾಗಿದ್ರೆ ನಾವು ಬದಲಾವಣೆ ಮಾಡಿದ್ರೆ ಉದ್ದದಲ್ಲಿ ಮಾತ್ರ ಬದಲಾವಣೆ ಮಾಡಬೇಕು ಇವಾಗ ನಮಗೆ ಆಂದೋಲನ ಸಮಯ ಎರಡು ಪಟ್ಟು ಬರಬೇಕು ಅಂತಂದರೆ ನಾವು ಉದ್ದದಲ್ಲಿ ಎಷ್ಟು ಪಟ್ಟು ಬದಲಾವಣೆ ಮಾಡಬೇಕು ಎರಡು ಪಟ್ಟ ಅಥವಾ ಅದಕ್ಕೇ ಕಡಿಮೆನ ಹೆಚ್ಚಿಗೆ ಮಾಡಬೇಕಾ ಕಡಿಮೆ ಮಾಡಬೇಕಾ ನೋಡಬೇಕು ಎಷ್ಟು ಪಟ್ಟು ಬದಲಾವಣೆ ಮಾಡಬೇಕು ಉದ್ದದಲ್ಲಿ ಇಲ್ಲಿ ಎರಡು ಪಟ್ಟು ಬರಬೇಕಂದ್ರೆ ಇಲ್ಲಿ ಏನು ಎಷ್ಟು ಪಟ್ಟು ಹಾಕಬೇಕು ನಾವು ನಾಲ್ಕು ಪಟ್ಟು ಹಾಕಬೇಕು ಅಂದಾಗ ಮಾತ್ರ ಇಲ್ಲಿ ಎರಡು ಪಟ್ಟು ಬರುತ್ತೆ ಯಾಕೆ ಇದು ರೂಟ್ ಒಳಗಡೆ ಇದೆ ಅಂದರೆ ವರ್ಗ ಮೂಲದ ಒಳಗಡೆ ಇದೆ ಹಾಗೆ ವರ್ಗ ಮೂಲದ ಒಳಗಡೆ ನಾಲ್ಕನ್ನು ಹಾಕಿದಾಗ ಹೊರಗಡೆ ಬಂದಾದ ಮೇಲೆ ಏನಾಗುತ್ತೆ ಅದು ಎರಡಾಗುತ್ತೆ ಹಾಗಾದರೆ ಟೂ ಪೈ ಇಂಟು ಟೂ ರೂಟ್ ಎಲ್ ಬೈ ಜಿ ಇವಾಗ ಟೂ ಹೊರಗಡೆ ತೆಗೆದ್ರೆ ಟೂ ಇಂಟು ಟೂ ಪೈ ರೂಟ್ ಎಲ್ ಬೈ ಜಿ ಆಯಿತಾ ಈ ಟೂ ಪೈ ರೂಟ್ ಎಲ್ ಬೈ ಜಿ ಅಂದರೆ ಏನು ಏನಿದು ಟೈಂಪಿಡ್ ಆಫ್ ಪೆಂಡಲಮ್ ಟೂ ಟೈಮ್ಸ್ ಆಯಿತಾ ಹಾಗಾದರೆ ಟೈಮ್ ಆಫ್ ಪೆಂಡಲಮ್ ಎರಡು ಪಟ್ ಬರಬೇಕು ಅಂದರೆ ಎಲ್ ಅಥವಾ ಉದ್ದವನ್ನು ನಾಲ್ಕು ಪಟ್ ಹೆಚ್ಚಿಕೆ ಮಾಡಬೇಕು ಯಾಕೆ ವರ್ಗ ಮೂಲ ಒಳಗಡೆ ಇದೆ ನಾಲ್ಕು ಪಟ್ಟು ಹೆಚ್ಚಿಗೆ ಮಾಡಬೇಕು ಇದೇ ಕ್ವಶನ್ ನಿಮಗೆ ಟೂ ತೌಸಂಡ್ ಟ್ವೆಂಟಿ ಒನ್ ಎಫ್ ಡಿಲಿ ಕೇಳಿರುತ್ತೆ ಅರ್ಥ ಆಯಿತಾ ಓಕೆ ನೆಕ್ಸ್ಟ್ ಮತ್ತೇನೇನು ಕ್ವಶನ್ಗಳು ಬರುತ್ತೆ ನೋಡಿ ಹಾಗಾದ್ರೆ ನಾವು ಇಲ್ಲಿ ನೋಡಿರೋದೇನು ಲೆಂತ್ ಮೇಲೆ ಡ್ಯಾಡ್ಲಿ ಪ್ರಪೋಷನಲ್ ಆಗಿರುತ್ತೆ ಅಂತ ನೋಡಿದ್ವಿ ಯಾವ ರೀತಿ ಇರುತ್ತೆ ಟೈಮ್ ಆಫ್ ಪೆಂಡ್ಲಮ್ ಇಸ್ ಡ್ಯಾಡ್ಲಿ ಪ್ರಪೋಷನಲ್ ಟು ಲೆಂತ್ ಓಕೆ ನೋಡೋಣ ಇದ್ರ ಮೇಲೆ ಒಂದು ಕಾನ್ಸೆಪ್ಟನ್ನ ನೋಡ್ತಾ ಬರೋಣ ಏನು ಹೇಳುತ್ತೆ ಅಂತ ಓಕೆ ಹಾಗೆ ಉದ್ದವನ್ನು ಹೆಚ್ಚಿಗೆ ಮಾಡಿದ್ರೆ ಆಂದೋಲನ ಸಮಯ ಹೆಚ್ಚಿಗೆ ಆಗುತ್ತೆ ಉದ್ದವನ್ನು ಕಡಿಮೆ ಮಾಡಿದ್ರೆ ಆಂದೋಲನ ಸಮಯ ಕಡಿಮೆ ಆಗುತ್ತೆ ಓಕೆ ಇದು ಈ ಕೋ ಇದ್ರ ಬೇಸ್ ಮೇಲೆ ಒಂದು ಕ್ವೇಶನ್ ಕೇಳಿದರೆ ಯಾರು ಸಿ ಡಿ ಎಸ್ ಅಲ್ಲಿ ಯು ಪಿ ಎಸ್ ಸಿ ಕಂಡಕ್ಟ್ ಮಾಡುವಂಥ ಸಿ ಡಿ ಎಸ್ ಎಕ್ಸಾಮಲ್ಲಿ ಕಂಬೈಂಡ್ ಡಿಫೆನ್ಸ್ ಸರ್ವಿಸ್ ಅಂತ ಕರಿತೀವಿ ಅಲ್ಲಿ ಕೇಳಿರುವಂಥ ಕ್ವಶನ್ ಏನು ಕೇಳಿದರು ಇವಾಗ ಒಬ್ಬಳು ಹುಡುಗಿ ಇದ್ದಾಳೆ ಇಂಗ್ಲೀಷಲ್ಲಿ ಕೇಳಿರುವಂಥ ಕ್ವೆಶನ್ ನಿಮಗೆ ಕನ್ವರ್ಟ್ ಮಾಡಿ ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ ಇವಾಗ ಒಬ್ಬಳು ಇದ್ದಾಳೆ ಅವಳು ಏನು ಮಾಡ್ತಿದ್ದಾಳೆ ಜೋ ಜೋಕಾಲಿ ಆಡ್ತಾ ಇದ್ದಾಳೆ ಜೋಕಾಲಿ ಆಡ್ತಿರ್ಬೇಕಾದ್ರೆ ಫಸ್ಟು ಟೈಮ್ ಅವಳು ಏನು ಮಾಡ್ತಿದ್ದಾಳೆ ಈ ರೀತಿ ಕೂತ್ಕೊಂಡ್ಬಿಟ್ಟು ಜೋಕಾಲಿ ಆಡ್ತಾ ಇದ್ದಾಳೆ ಏನು ಮಾಡ್ತಿದ್ದಾಳೆ ಕೂತ್ಕೊಂಡ್ಬಿಟ್ಟು ಏನಾಗ್ತಾಯಿದ್ದೆ ಜೋತ ಜೋಕಾಲಿ ಆಡ್ತಾಯಿದ್ದೆ ಕುತ್ಕೊಂಡ್ಬಿಟ್ಟು ಜೋಕಾಲಿ ಇದ್ದಾಳೆ ನೆಕ್ಸ್ಟ್ ಟೈಮ್ ಅವಳು ನಿಂತ್ಕೊಂಡ್ಬಿಟ್ಟು ಜೋಕಾಲಿ ಆಡ್ತಾ ಇರ್ತಾಳೆ ನೆಕ್ಸ್ಟ್ ಟೈಮ್ ಅವರು ಏನು ಮಾಡ್ತಾರೆ ನಿಂತ್ಕೊಂಡ್ಬಿಟ್ಟು ಜೋಕಾಲಿ ಆಡ್ತಾಯಿದ್ದಾರೆ ಯಾವ ಸಮಯದಲ್ಲಿ ಅಂದರೆ ಕೂತ್ಕೊಂಡಾಗ ತುಂಬ ಆಂದೋಲನ ಮಾಡಲಿಕ್ಕೆ ತುಂಬ ಸಮಯ ತೆಗೆದುಕೊಳ್ತಾಳೆ ಅಥವಾ ನಿಂತ್ಕೊಂಡಾಗ ಆಂದೋಲನ ಮಾಡಲಿಕ್ಕೆ ಅಥವಾ ಜೋಕಾಲಿ ಆಡಲಿಕ್ಕೆ ತುಂಬ ಸಮಯ ಹೆಚ್ಚಿಗೆ ಸಮಯ ತೊಗೊಳ್ತಾಯಿರ್ತಾರೆ ಯಾವ ಪೋರ್ಷನ್ಲಿದ್ದಾಗ ಇದ್ದಾಗ ಅಥವಾ ಕೂತ್ಕೊಂಡಾಗ ಹೆಚ್ಚಿಗೆ ಆಂದೋಲನ ಸಮಯ ಇರುತ್ತಾ ನಿಂತ್ಕೊಂಡಾಗ ಹೆಚ್ಚಿಗೆ ಆಂದೋಲನ ಸಮಯ ಇರುತ್ತಾ ಅಂತ ಕೇಳಿದ್ರು ಕೂತ್ಕೊಂಡಾಗ ಹೆಚ್ಚಿಗೆ ಆಂದೋಲನ ಸಮಯ ಅಥವಾ ನಿಂತ್ಕೊಂಡಾಗ ಹೆಚ್ಚಿಗೆ ಆಂದೋಲನ ಸಮಯ ಇರುತ್ತಾ ಅಂತ ಕೇಳ್ತಾರೆ ಯಾವುದ್ರಲ್ಲಿ ಆಂದೋಲನ ಸಮಯ ಜಾಸ್ತಿ ಇರುತ್ತೆ ಯಾವುದ್ರಲ್ಲಿ ಆಂದೋಲನ ಸಮಯ ಕಡಿಮೆ ಇರುತ್ತೆ ನೋಡಿದ್ರೆ ಇವಾಗ ಪಾಯಿಂಟಲ್ಲಿದೆ ಈ ಜೋಕಾಲಿ ಆಡ್ತಿರ್ಬೇಕು ಪಾಯಿಂಟಲ್ಲಿದೆ ಇಲ್ಲಿದೆ ಇಲ್ಲಿಂದ ಡಿಸ್ಟೆನ್ಸ್ ಡಿಸ್ಟೆನ್ಸನ್ನು ನೋಡ್ಕೊಳ್ಳಿ ಇವ್ರ ತಲೆಯಿಂದ ಡಿಸ್ಟೆನ್ಸ್ ಅಂತ ನೋಡ್ಕೊಳ್ಳಿ ಸದ್ಯಕ್ಕೆ ಅಷ್ಟು ಅಂದ್ಕೊಳ್ಳಿ ಹಾಗರೆ ಇಲ್ಲಿಂದ ಇವ್ರ ತಲೆ ಡಿಸ್ಟೆನ್ಸು ಇಷ್ಟಿದೆ ಇವಾಗ ಈಗ ನಿಂತಾಗ ಡಿಸ್ಟೆನ್ಸ್ ಇಷ್ಟೇ ಇದೆ ಕುತ್ಕೊಂಡಾಗ ಉದ್ದ ಹೆಚ್ಚಿಗೆ ಆಗಿದೆ ಹಾಗೆ ಕೂತ್ಕೊಂಡಾಗ ಉದ್ದ ಹೆಚ್ಚಿಗೆ ಆಗಿದೆ ಅಂತಂದರೆ ಉದ್ದ ಹೆಚ್ಚಿಗೆ ಆಗಿದೆ ಅಂತಂದರೆ ಆಂದೋಲನ ಸಮಯೂ ಹೆಚ್ಚಿಗೆ ಇರುತ್ತೆ ಕೂತ್ಕೊಂಡಾಗ ಉದ್ದ ಹೆಚ್ಚಿಗೆ ಇದೆ ಅಂದರೆ ಆಂದೋಲನ ಸಮಯ ಹೆಚ್ಚಿಗೆ ಇರುತ್ತೆ ಓಕೆ ಹಾಗೆ ನಿಂತ್ಕೊಂಡಾಗ ಉದ್ದ ಕಡಿಮೆ ಆಗಿದೆ ಹಾಗೆ ಉದ್ದ ಕಡಿಮೆ ಆಗಿದೆ ಅಂದರೆ ಆಂದೋಲನ ಸಮಯ ಕಡಿಮೆ ಇರುತ್ತೆ ಹಾಗೆ ಕೂತ್ಕೊಂಡಾಗ ಆಂದೋಲನ ಸಮಯ ಏನಾಗಿರುತ್ತೆ ಹೆಚ್ಚಿಗೆ ಇದೆ ನಿಂತ್ಕೊಂಡಾಗ ಆಂದೋಲನ ಸಮಯ ಏನಾಗಿದೆ ಕಡಿಮೆ ಇದೆ ಹಾಗೆ ಯಾವಾಗ ಆಂದೋಲನ ಸಮಯ ಕಡಿಮೆ ಇದೆ ನಿಂತ್ಕೊಂಡು ನಾವೇನು ತೂಗ್ತಾ ಇರ್ತೀವಿ ಜೋಕಾಲಿ ಆಡ್ತಿರ್ತೀವಿ ಅವಾಗ ಆಂದೋಲನ ಸಮಯ ಕಡಿಮೆ ಇರುತ್ತೆ ಅಂದರೆ ಮೀನಿಂಗ್ ಏನಂತೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಈ ಕಡೆಯಿಂದ ಈ ಕಡೆಗೆ ಹೋಗಿ ಸುತ್ತಬೇಕಾದ್ರೆ ಆ ಸಮಯ ಕಡಿಮೆ ಆಗಿದೆ ಸಮಯ ಕಡಿಮೆ ಆಗಿದೆ ಅಂತಂದರೆ ಫಾಸ್ಟಾಗಿ ತೂಗ್ತಾ ಇರ್ತೀವ ಸ್ಲೋ ಆಗಿ ತೂಕ್ತಾ ಇರ್ತೀವ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸಲ ಇವರು ತೂಗಬೇಕು ಅಥವಾ ಒಂದು ಆಂದೋಲನ ಮಾಡಬೇಕು ಅಂತಂದರೆ ಆಂದೋಲನ ಸಮಯ ಹೆಚ್ಚಿಗೆ ಇದೆ ಕೂತ್ಕೊಂಡಾಗ ಅಂತಂದರೆ ಇವಾಗ ಇವರು ಇರೋದು ಐದು ಸೆಕೆಂಡ್ ತಗೊಳ್ತಾ ಇದ್ದಾರೆ ಒಂದು ಆಂದೋಲನ ಮಾಡಲಿಕ್ಕೆ ಅಥವಾ ಒಂದು ಸಲ ತೂಗಲಿಕ್ಕೆ ಅದೇ ನಿಂತ್ಕೊಂಡಾಗ ನಿಂತ್ಕೊಂಡಾಗ ತೂಗಬೇಕು ಅಂದರೆ ಆಂದೋಲನ ಸಮಯ ಕಡಿಮೆ ಆಗಿದೆ ಅಂದರೆ ಒಂದು ಆಂದೋಲನ ಒಂದು ತೂಗಬೇಕು ಅಂತಂದರೆ ಎರಡೇ ಸೆಕೆಂಡ್ ಆಗ್ತಿದೆ ಎರಡೇ ಸೆಕೆಂಡ್ ಎರಡೇ ಸೆಕೆಂಡಲ್ಲಿ ಒಂದು ತೂಗು ತೂಗ್ತಾ ಇದ್ದಾರೆ ಹಾಗಿದ್ರೆ ಫಾಸ್ಟಾಗಿ ಯಾರು ತೂಗ್ತಾ ಇದ್ದಾರೆ ನಿಂತಾಗ ಕೂತ್ಕೊಂಡಾಗ ಫಾಸ್ಟಾಗಿ ಯಾವಾಗ ತೂಗ್ತಾ ಇರ್ತೀವಿ ನಿಂತಾಗ ಫಾಸ್ಟಾಗಿ ತೂತ್ಕೊಳ್ತು ತೂಗ್ತಾ ಇರ್ತೀವಿ ಅಥವಾ ಆಂದೋಲನ ಜಾಸ್ತಿ ಆಗ್ತಾ ಇರ್ತವೆ ನಿಂತಾಗ ಆಂದೋಲನಗಳು ಜಾಸ್ತಿ ಆಗ್ತಾ ಇರ್ತವೆ ಕೂತ್ಕೊಂಡಾಗ ಆಂದೋಲನಗಳು ಕಡಿಮೆ ಆಗ್ತಿರ್ತವೆ ಯಾಕೆ ಲೆಂತ್ ಉದ್ದದ ಮೇಲೆ ಡಿಪೆಂಡ್ ಆಗುತ್ತೆ ಹೀಗೆ ಉದ್ದ ಹೆಚ್ಚಿಗೆ ಆದರೆ ಆಂದೋಲನ ಸಮಯ ಹೆಚ್ಚಿಗೆ ಇರುತ್ತೆ ಉದ್ದ ಕಡಿಮೆ ಆದರೆ ಆಂದೋಲನ ಸಮಯ ಕಡಿಮೆ ಇರುತ್ತೆ ಈ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಓಕೆ ನೆಕ್ಸ್ಟ್ ಒನ್ ಇದೇ ಕಾನ್ಸೆಪ್ಟ್ ಬೇಸ್ ಮೇಲೆ ಇನ್ನೊಂದು ಕ್ವಶನ್ ಕೆ ಎಸ್ ಪಿಲಿಮ್ಸಲ್ಲಿ ಕೇಳಿರು ಏನು ಕೆ ಎಸ್ ಪಿಲಿಮ್ಸಲ್ಲಿ ಕೇಳಿದರು ಅಂದರೆ ಈ ಕಾನ್ಸೆಪ್ಟ್ ಬೇಸ್ ಮೇಲೆ ನೋಡಿ ಎದಕ್ಕೆ ಲೆಂತ್ಗೆ ಹೆಂಗೆ ಡಿಪೆಂಡ್ ಇದೆ ಡೈರ್ಲಿ ಪ್ರಪೋಷನ್ ಅಥವಾ ಉದ್ದಕ್ಕೆ ಸಮಾನ ಅನುಪಾತಲ್ಲಿದೆ ಹೇಗೆ ಬರುತ್ತೆ ಕ್ವಶನ್ ನೋಡಿ ಏನು ಅಲ್ಲಿ ಏನು ಕೊಟ್ಟಿದ್ದೆ ಅಂದರೆ ಒಂದು ಲೋಲಕದ ಗಡಿಯಾರವನ್ನು ಎಕ್ಸಾಂಪಲಾಗಿ ಕೊಟ್ಟಿದ್ದರು ಏನು ಲೋಲಕದ ಗಡಿಯಾರ ಒಂದು ಎಕ್ಸಾಂಪಲಾಗಿ ಕೊಟ್ಟಿದ್ರು ಹೀಗೆ ನೋಡಿ ಈಗ ಒಂದು ಲೋಲಕದ ಗಡಿಯಾರ ಇದೆ ಅಂತ ಅಂದ್ಕೊಡಿ ಹೇಗಿರುತ್ತೆ ಲೋಲಕದ ಗಡಿಯಾರ ನೋಡಿರ್ತೀರ ನೀವು ಪೆಂಡುಲಮ್ ಕ್ಲಾಕ್ ಅಂತ ಕರಿತೀವಿ ಆ ಪೆಂಡುಲಮ್ ಕ್ಲಾಕ್ ಹೇಗಿರುತ್ತೆ ಈ ರೀತಿ ಇರುತ್ತೆ ಸೊ ಇಲ್ಲಿ ಗಡಿಯಾರ ಇರುತ್ತೆ ಈ ಗಡಿಯಾರ ಮುಳ್ಳುಗಳ ಈ ರೀತಿ ತಿರುಗ್ತಾ ಇರುತ್ತೆ ಇಲ್ಲಿ ಕೆಳಗಡೆ ಒಂದು ಲೋಲಕವನ್ನು ಕೊಟ್ಟಿರ್ತೀವಿ ನಾವು ಇಲ್ಲಿ ಒಂದು ಲೋಲಕವನ್ನು ಕೊಟ್ಟಿರ್ತೀವಿ ಆ ಲೋಲಕ ಯಾವಾಗಲೂ ಈ ರೀತಿ ಮೂವ್ಮೆಂಟ್ ಆಗ್ತಾ ಇರುತ್ತೆ ಆಂದೋಲನಗಳನ್ನ ಮಾಡ್ತಾ ಇರುತ್ತೆ ಆಂದೋಲನಗಳ ಇದು ಹೆಂಗೆ ಆಂದೋಲನ ಮಾಡ್ತಾ ಇರುತ್ತೆ ಅದರ ತಕ್ಕಂಗೆ ನಮಗೆ ಟೈಮ್ ತೋರಿಸ್ತಾ ಇರುತ್ತೆ ಇದನ್ನು ನಾವು ಲೋಲಕದ ಗಡಿಯಾರ ಅಂತ ಕರಿತೀವಿ ಓಕೆ ಈ ಲೋಲಕದ ಗಡಿಯಾರ ನಮಗೆ ಯಾವಾಗಲೂ ಕರೆಕ್ಟ್ ಟೈಮ್ ತೋರಿಸಲ್ಲ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಈ ಲೋಲಕದ ಆಧಾರದ ಮೇಲೆ ಇದಕ್ಕೆ ಟೈಮ್ ತೋರಿಸ್ತಾ ಇರುತ್ತೆ ಈ ಲೋಲಕದ ಆಂದೋಲನ ಏನಿದೆ ಅಲ್ಲ ಒಂದೊಂದ್ಸಲಿ ಚೇಂಜ್ ಆಗ್ತಾ ಬರುತ್ತೆ ಹೆಂಗೆ ಚೇಂಜ್ ಆಗುತ್ತೆ ಆಂದೋಲನ ಸಮಯ ಎದ್ರ ಮೇಲೆ ಡಿಪೆಂಡ್ ಆಗಿದೆ ಲೆಂತ್ ಮೇಲೆ ಡಿಪೆಂಡ್ ಆಗಿದೆ ಈ ಉದ್ದದ ಮೇಲೆ ಆ ಆಂದೋಲನ ಸಮಯ ಚೇಂಜ್ ಆಗ್ತಾ ಬರುತ್ತೆ ಅದ್ರ ತಕ್ಕಂಗೆ ಟೈಮು ಚೇಂಜ್ ಆಗ್ತಾ ಹೋಗುತ್ತೆ ಹೀಗಾಗಿ ಕರೆಕ್ಟಾಗಿ ಟೈಮ್ ತೋರಿಸೋಲ್ಲ ನಮಗೆ ಹೆಂಗೆ ಚೇಂಜ್ ಆಗುತ್ತೆ ಓಕೆ ಫಸ್ಟು ಈ ಲೋಲಕ ಏನಿದೆ ಈ ಲೋಲಕದ ಗಡಿಯಾರದಲ್ಲಿ ಈ ಲೋಲಕ ಏನಿದೆ ಅಲ್ಲ ಇದು ಎದರಿಂದ ಮಾಡಿರೋದು ಇದು ಮೆಟಲ್ ಅಥವಾ ಅದನ್ನು ಒಂದು ಕರೆದಿ ಲೋಹಗಳಿಂದ ಮಾಡಿರೋದು ಲೋಹದ ಒಂದು ಗುಣ ಇದೆ ಏನು ಗುಣ ಇದೆ ಅಂದರೆ ಅದನ್ನು ನಾವೇನು ಕರಿತೀವಿ ಉಷ್ಣದ ವ್ಯಾಕೋಚನೆ ಗುಣ ಅಂತ ಕರಿತೀವಿ ನಾವು ಸೊ ಉಷ್ಣದ ವ್ಯಾಕೋಚನೆ ಅಂದರೆ ಥರ್ಮಲ್ ಎಕ್ಸ್ಪೆನ್ಷನ್ ಪ್ರಾಪರ್ಟಿ ಅಂತ ಕರಿತೀವಿ ನಾವು ಏನು ಕರಿತೀವಿ ಉಷ್ಣದ ವ್ಯಾಕೋಚನೆ ಅಂತ ಕರಿತೀವಿ ಉಷ್ಣದ ವ್ಯಾಕೋಚನೆ ಥರ್ಮಲ್ ಎಕ್ಸ್ಪೆನ್ಷನ್ ಪ್ರಾಪರ್ಟಿ ಥರ್ಮಲ್ ಎಕ್ಸ್ಪೆನ್ಷನ್ ಪ್ರಾಪರ್ಟಿ ಅಂತ ನಾವು ಥರ್ಮಲ್ ಎಕ್ಸ್ಪೆನ್ಷನ್ ಪ್ರಾಪರ್ಟಿ ಅಂದರೆ ಉಷ್ಣ ವ್ಯಾಕೋಚನೆ ಅಂತಂದರೆ ಯಾವುದೇ ವಸ್ತು ಉಷ್ಣವನ್ನು ಪಡೆದುಕೊಂಡಾಗ ಹೀಟನ್ನು ಪಡೆದುಕೊಂಡಾಗ ಅದು ವ್ಯಾಕೋಚನೆ ಹೊಂದುತ್ತೆ ಎಕ್ಸ್ಪೆನ್ಷನ್ ಆಗುತ್ತೆ ಯಾವುದೇ ವಸ್ತು ಯಾವುದೇ ವಸ್ತು ಉಷ್ಣವನ್ನು ಪಡೆದುಕೊಂಡ್ರೆ ಹೀಟನ್ನು ಪಡೆದುಕೊಂಡ್ರೆ ಅದೇನಾಗುತ್ತೆ ವ್ಯಾಕೋಚನೆ ಹೊಂದುತ್ತೆ ಅಂದರೆ ಉದ್ದಾಗುತ್ತೆ ಆಗುತ್ತೆ ವ್ಯಾಕೋಚನೆ ಹೊಂದುತ್ತೆ ಅದೇ ಯಾವುದೇ ವಸ್ತುವಿನಿಂದ ಹೀಟ್ ಹೊರಗಡೆ ಹೋದರೆ ಲಾಸ್ ಆದರೆ ಉಷ್ಣವನ್ನು ಕಳೆದುಕೊಂಡ್ರೆ ಒಂದು ವಸ್ತು ಉಷ್ಣವನ್ನು ಕಳೆದುಕೊಂಡ್ರೆ ಅದೇನಾಗ್ತಾ ಇರುತ್ತೆ ಸಂಕೋಚನೆ ಹೊಂದುತ್ತೆ ಕಾಂಟ್ರಾಕ್ಷನ್ ಆಗುತ್ತೆ ಇದೇನಾಗುತ್ತೆ ಕಾಂಟ್ರಾಕ್ಷನ್ ಆಗುತ್ತೆ ಸಂಕೋಚನೆ ಹೊಂದುತ್ತೆ ನಾವು ನಾವೊಂದು ಕರಿತಿ ಉಷ್ಣ ವ್ಯಾಕೋಚನೆ ಉಷ್ಣ ವ್ಯಾಕೋಚನೆ ಅಂತ ಕರಿತೀನೋ ಅದು ಥರ್ಮಲ್ ಎಕ್ಸ್ಪೆನ್ಷನ್ ಪ್ರಾಪರ್ಟಿ ಅಂತ ನಾವು ಒಂದು ವಸ್ತುವಿಗೆ ಈ ಥರ ಇದ್ರೆ ಅದೇನು ಮಾಡ್ತಾ ಇರುತ್ತೆ ಉಷ್ಣವನ್ನ ತೊಗೊಂಡಾಗ ಹಿಗ್ತಾ ಇರುತ್ತೆ ಉಷ್ಣವನ್ನ ಕಳೆದುಕೊಂಡಾಗ ಕುಗ್ತಾ ಇರುತ್ತೆ ಎಕ್ಸ್ಪೆನ್ಷನ್ ಕಾಂಟ್ರಾಕ್ಷನ್ ಆಗ್ತಾ ಇರುತ್ತೆ ಅದು ಇಲ್ಲೇ ಆಗೋದು ಹಾಗಾದ್ರೆ ಅದು ಪ್ರಾಬ್ಲಮ್ ಏನು ನೋಡೋಣ ಅದಾದ ಪ್ರಾಬ್ಲಮ್ ಏನು ಅಂತ ನೋಡೋಣ ಯಾವಾಗ ಸಮ್ಮರ್ ಟೈಮ್ ಇರುತ್ತೆ ಸಮ್ಮರ್ ಟೈಮ್ ಇರುತ್ತೆ ಅಥವಾ ಅದನ್ನು ಬೇಸಿಗೆ ಅಂತ ಕರಿತೀವಿ ಹಾಗರೆ ಬೇಸಿಗೆಯಲ್ಲಿ ಸೊ ಬೇಸಿಗೆಯಲ್ಲಿ ಏನಾಗುತ್ತೆ ನೋಡೋಣ ಬೇಸಿಗೆಯಲ್ಲಿ ಲೋಲಕದ ಗಡಿಯಾರದಲ್ಲಿರುವಂಥ ಲೋಲಕ ಹೀಟನ್ನು ತೊಗೊಳ್ತಾ ಒಂದು ಉಷ್ಣವನ್ನು ಪಡ್ಕೊಳ್ತಾ ಇರುತ್ತೆ ಹಾಗರ ಉಷ್ಣವನ್ನ ಪಡ್ಕೊಂಡಾಗ ಈ ಲೋಲಕದ ಉದ್ದ ಹೆಚ್ಚಿಗೆ ಆಗಬೇಕಲ್ವಾ ವ್ಯಾಕೋಚನ ಹೊಂದುತ್ತೆ ಅಂದರೆ ಹೆಚ್ಚಿಗೆ ಆಗಬೇಕು ಹಾಗರೆ ಇದೇನಾಗುತ್ತೆ ಹೆಚ್ಚಿಗೆ ಆಗುತ್ತೆ ಲೋಲಕದ ಗಡಿಯಾರದ ಉದ್ದ ಹೆಚ್ಚಿಗೆ ಆಗುತ್ತೆ ಹಾಗ್ರೆ ಉದ್ದ ಹೆಚ್ಚಿಗೆ ಆಯಿತು ಉದ್ದ ಹೆಚ್ಚಿಗೆ ಆಯಿತು ಅಂತಂದರೆ ಆಂದೋಲನ ಸಮಯನೂ ಹೆಚ್ಚಿಗೆ ಆಗಬೇಕು ಆಂದೋಲನ ಸಮಯನೂ ಹೆಚ್ಚಿಗೆ ಆಗಬೇಕು ಹಾಗೆ ಇವೆರಡು ಸಮಾನ ಅನುಪಾತಲ್ಲಿದೆ ಅಂದರೆ ಎರಡೂ ಒಂದಕ್ಕೊಂದು ಸೇಮ್ ಏನಾಗುತ್ತೆ ಆ ಎಫೆಕ್ಟ್ ಬರುತ್ತೆ ಅದೇ ಎಫೆಕ್ಟ್ ಇಲ್ಲೇ ಆಗಬೇಕು ಹಾಗರೆ ಉದ್ದ ಹೆಚ್ಚಿಗೆ ಆಗಿದೆ ಅಂದರೆ ಆಂದೋಲನ ಸಮಯ ಏನಾಗಬೇಕು ಹೆಚ್ಚಿಗೆ ಆಗಬೇಕು ಹಾಗರೆ ಆಂದೋಲನ ಸಮಯ ಹೆಚ್ಚಿಗೆ ಆಯಿತು ಮೊದಲಿನಕ್ಕಿಂತ ಆಂದೋಲನ ಸಮಯ ಹೆಚ್ಚಿಗೆ ಆಯಿತು ಹಾಗರೆ ಆಂದೋಲನ ಸಮಯ ಹೆಚ್ಚಿಗೆ ಆಯಿತು ಅಂದರೆ ಇದು ಏನಾಗ್ತಾ ಹೋಗುತ್ತೆ ಸ್ಲೋ ಆಗಿ ತಿರುಗ್ತಾ ಇರ್ತ ಅಥವಾ ಫಾಸ್ಟ್ ಆಗಿ ತಿರ್ಗ್ತಾ ಇರ್ತಾ ಅಬ್ಸರ್ವ್ ಮಾಡಿ ಹೆಂಗೆ ಅರ್ಥ ಮಾಡ್ಕೊಳ್ತೀರಾ ನೋಡಿ ಮೊದಲು ಏನೂ ಎಫೆಕ್ಟ್ ಇರಲಿಲ್ಲ ನಾರ್ಮಲ್ ಆಗಿದೆ ಆವಾಗ ಆಂದೋಲನ ಸಮಯ ನಾರ್ಮಲ್ ಆಗಿತ್ತು ಆಂದೋಲನ ಸಮಯ ನಾರ್ಮಲ್ ಆಗಿತ್ತು ಅಂದರೆ ಇದು ಸಲ ತಿರುಗಲಿಕ್ಕೆ ಸಿಕ್ಸ್ಟಿ ಮಿನಿಟ್ಸ್ ತೊಗೊಳ್ತಾ ಇದೆ ನಾರ್ಮಲ್ ಆಗಿದ್ದಾಗ ಏನೂ ಪ್ರಾಬ್ಲಮ್ ಇಲ್ಲ ಅದೇ ಯಾವಾಗ ಬೇಸಿಗೆ ಬರುತ್ತೆ ಬೇಸಿಗೆ ಬಂದಾಗ ಲೋಲಕದ ಗಡಿಯಾರದಲ್ಲಿ ಇರುವಂಥ ಲೋಲಕ ಉಷ್ಣವನ್ನು ಪಡೆದುಕೊಂಡ್ಬಿಟ್ಟು ವ್ಯಾಕೋಚನ ಹೊಂದುತ್ತೆ ಎಕ್ಸ್ಪ್ಯಾನ್ಷನ್ ಆಗುತ್ತೆ ಉದ್ದ ಜಾಸ್ತಿ ಆಯಿತು ಹಾಗರೆ ಉದ್ದ ಜಾಸ್ತಿ ಆಯಿತು ಅಂದರೆ ಆಂದೋಲನ ಸಮಯ ಹೆಚ್ಚಿಗೆ ಆಯಿತು ಮೊದಲು ಆಂದೋಲನ ಸಮಯ ಸಿಕ್ಸ್ಟಿ ಮಿನಿಟ್ಸ್ ಇತ್ತು ಇವಾಗ ಆಂದೋಲನ ಸಮಯ ಹೆಚ್ಚಿಗೆ ಆಯಿತು ಅಂದರೆ ಸೆವೆಂಟಿ ಫೈವ್ ಮಿನಿಟ್ಸ್ ಆಯಿತು ಸೆವೆಂಟಿ ಫೈವ್ ಮಿನಿಟ್ಸ್ ಆಯಿತು ಆದರೆ ಈ ಗಡಿಯಾರ ಒಂದು ಸುತ್ತ ಸುತ್ತಲಿಕ್ಕೆ ಮೊದಲು ಅರವತ್ತು ನಿಮಿಷ ಇತ್ತು ಇವಾಗ ಎಪ್ಪತ್ತೈದು ನಿಮಿಷ ತಗೊಳ್ತಾ ಇದೆ ಹಾಗೆ ಹದಿನೈದು ನಿಮಿಷ ಹೆಚ್ಚಿಗೆ ಟೈಮ್ ತೊಗೊಳ್ತಾ ಇದ್ದಲ್ಲ ಒಂದು ಸುತ್ತ ಸುತ್ತಲಿಕ್ಕೆ ಒಂದು ಸುತ್ತು ಸುತ್ತಲಿಕ್ಕೆ ಹದಿನೈದು ನಿಮಿಷ ಹೆಚ್ಚಿಗೆ ಟೈಮ್ ತೊಗೊಳ್ತಾ ಇದೆ ಹದಿನೈದು ನಿಮಿಷ ಹೆಚ್ಚಿಗೆ ಟೈಮ್ ತೊಗೊಳ್ತಾ ಇದೆ ಅಂದರೆ ಸ್ಲೋ ಆಗಿ ಸುತ್ತಾ ಇದೆ ಅಂತ ಅರ್ಥ ತುಂಬ ನಿಧಾನವಾಗಿ ಸುತ್ತಾ ಇದೆ ಹಾಗಾದರೆ ಬೇಸಿಗೆ ಕಾಲದಲ್ಲಿ ಏನಾಗ್ತಾ ಹೋಗುತ್ತೆ ಲೋಲಕದ ಗಡಿಯಾರ ತುಂಬ ನಿಧಾನವಾಗುತ್ತೆ ನಿಧಾನವಾಗಿ ಸುತ್ತಾ ಇರುತ್ತೆ ಈ ಕಾನ್ಸೆಪ್ಟ್ ಅರ್ಥ ಆಗಿರ್ಬೇಕು ನಿಮಗೆ ಸೊ ಬೇಸಿಗೆ ಕಾಲದಲ್ಲಿ ಲೋಲಕದ ಗಡಿಯಾರ ನಿಧಾನವಾಗಿ ಸುತ್ತಾ ಇರುತ್ತೆ ಅದೇ ಚಳಿಗಾಲದಲ್ಲಿ ಸೊ ಚಳಿಗಾಲದಲ್ಲಿ ಏನಾಗುತ್ತೆ ನೋಡಿ ಚಳಿಗಾಲದಲ್ಲಿ ಏನಾಗ್ತಾ ಹೋಗುತ್ತೆ ಚಳಿಗಾಲದಲ್ಲಿ ಏನಾಗ್ತಾ ಹೋಗುತ್ತೆ ಈ ಲೋಲಕದ ಒಳಗಡೆ ಇರುವಂಥ ಹೀಟ್ ಅಥವಾ ಉಷ್ಣ ಹೊರಗಡೆ ಬಂದುಬಿಡ್ತಾ ಇರುತ್ತೆ ಲೋಲಕದ ಒಳಗಡೆ ಇರುವಂಥ ಉಷ್ಣ ಹೊರಗಡೆ ಬರ್ತಾ ಇರುತ್ತೆ ಆ ಹೊರಗಡೆ ಬಂದಾಗ ಏನಾಗಬೇಕದು ಉಷ್ಣ ವ್ಯಾಕೋಚನೆ ಪ್ರಕಾರ ಏನಾಗಬೇಕು ಅದರ ಉದ್ದ ಕಡಿಮೆ ಆಗಬೇಕು ಯಾಕಂದರೆ ಸಂಕೋಚನ ಅಂತ ಸಕೋಚ ಸಂಕೋಚನ ಅಂದ ತಕ್ಷಣ ಇದ್ರ ಉದ್ದ ಏನಾಗುತ್ತೆ ಕಡಿಮೆ ಆಗಿಬಿಡುತ್ತೆ ಇದರ ಉದ್ದ ಕಡಿಮೆ ಆಯಿತು ಹಾಗೆ ಇದ್ರ ಉದ್ದ ಕಡಿಮೆ ಆಯಿತು ಉದ್ದ ಕಡಿಮೆ ಆಯಿತು ಅಂತಂದರೆ ಈ ಉದ್ದ ಕಡಿಮೆ ಆಯಿತು ಅಂತಂದರೆ ಅದರ ಆಂದೋಲನ ಸಮಯ ಏನೇ ಆಗಬೇಕು ಕಡಿಮೆ ಆಗಬೇಕು ಉದ್ದ ಕಡಿಮೆ ಆಯಿತು ಅಂದರೆ ಆಂದೋಲನ ಸಮಯ ಕಡಿಮೆ ಆಗಬೇಕು ಓಕೆ ಮೊದಲು ಆಂದೋಲನ ಸಮಯ ಅರವತ್ತು ನಿಮಿಷ ಇತ್ತು ಇವಾಗ ಆಂದೋಲನ ಸಮಯ ಕಡಿಮೆ ಆಗ್ತದೆ ಯಾವಾಗ ಚಳಿಗಾಲದಲ್ಲಿ ಅದರ ಉದ್ದ ಕಡಿಮೆ ಆಗಿಬಿಟ್ಟು ಆಂದೋಲನ ಸಮಯ ಕಡಿಮೆ ಆಗ್ತದೆ ಆದರೆ ಆಂದೋಲನ ಸಮಯ ಇವಾಗ ಎಷ್ಟು ತಗೊಳ್ತಾ ಇರುತ್ತೆ ಟಿ ಇಸ್ ಈಕ್ವಲ್ ಟು ಫೋರ್ಟಿ ಫೈವ್ ಮಿನಿಟ್ಸ್ ತೊಗೊಳ್ತಾ ಇದೆ ಅಂತ ಅಂದ್ಕೊಳ್ಳಿ ಆಂದೋಲನ ಸಮಯ ತುಂಬ ಕಡಿಮೆ ಆಯಿತು ನಿಮಗೆ ಎಕ್ಸಾಂಪಲ್ ಈ ಥರ ಕಡಿಮೆ ಆಗಿರಲ್ಲ ಬಟ್ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತಾಯಿದ್ವಿ ಓಕೆ ಹಾಗರೆ ಇವಾಗ ಮೊದಲು ಸಿಕ್ಸ್ಟಿ ಮಿನಿಟ್ಸ್ ತೊಗೊಳ್ತಾ ಇತ್ತು ಇವಾಗ ಫೋರ್ಟಿ ಫೈವ್ ಮಿನಿಟ್ಸಲ್ಲೇ ಒಂದು ಆಂದೋಲನ ಅಥವಾ ಒಂದು ರೊಟೇಷನ್ ಆಗ್ತದೆ ಹಾಗರೆ ಇವಾಗ ಫೋರ್ಟಿ ಫೈವ್ ಮಿನಿಟ್ಸ್ ತೊಗೊಳ್ತಾ ಇದೆ ಏನಾಯಿತು ಮೊದಲು ಸಿಕ್ಸ್ಟಿ ಮಿನಿಟ್ಸ್ ತೊಗೊಳ್ತಾ ಇದ್ದೀವಿ ಫೋರ್ಟಿ ಫೈವ್ ಮಿನಿಟ್ಸ್ ತೊಗೊಳ್ತಾ ಇದ್ದರೆ ಹದಿನೈದು ನಿಮಿಷ ಬೇಗ ಬಂದುಬಿಟ್ಟು ಇದೆ ಒಂದು ರೌಂಡ್ ಹಾಕಲಿಕ್ಕೆ ಹದಿನೈದು ನಿಮಿಷ ಏನಾಗ್ತದೆ ಟೈಮ್ ಜಲ್ದಿ ತೊಗೊಳ್ತಾ ಇದೆ ತುಂಬ ಜಲ್ದಿ ಆ ಒಂದು ರೊಟೇಷನ್ ಕಂಪ್ಲೀಟ್ ಮಾಡ್ತಾಯಿದೆ ಹಾಗಿದ್ರೆ ಇವಾಗ ಫಾಸ್ಟ್ ಆಯ್ತಾ ಸ್ಲೋ ಆಯಿತಾ ತುಂಬ ಹೆಚ್ಚಿಗೆ ಸ್ಪೀಡಲ್ಲಿ ತಿರುಗ್ತಾ ಇದ್ದಾನೆ ತುಂಬ ಕಡಿಮೆ ಸ್ಪೀಡಲ್ಲಿ ತಿರುಗ್ತಾ ಇದೆ ಸೊ ಹದಿನೈದು ನಿಮಿಷ ಕಡಿಮೆ ಟೈಮ್ ತೊಗೊಳ್ತಾ ಇದೆ ಅಂದರೆ ಏನಾಯಿತು ಅದೇನಾಗುತ್ತೆ ಫಾಸ್ಟ್ ಆಗಿರುತ್ತೆ ಸೊ ಬೇಗ ಏನಾಗ್ತಾ ಇರುತ್ತೆ ಚಲಿಸ್ತಾ ಇರುತ್ತೆ ಬೇಗ ಏನಾಗ್ತಾ ಇರುತ್ತೆ ಚಲಿಸ್ತಾ ಇರುತ್ತೆ ಯಾವುದು ಲೋಲಕದ ಗಡಿಯಾರ ತುಂಬ ಫಾಸ್ಟಾಗಿ ಅಥವಾ ಬೇಗ ಏನಾಗ್ತಾ ಇರುತ್ತೆ ಚಲಿಸ್ತಾ ಇರುತ್ತೆ ಫಾಸ್ಟ್ ಆಗಿರುತ್ತೆ ಹಾಗರೆ ಬೇಸಿಗೆ ಕಾಲದಲ್ಲಿ ನಿಧಾನವಾಗುತ್ತೆ ಚಳಿಗಾಲದಲ್ಲಿ ತುಂಬ ಹೆಚ್ಚಿಗೆ ಫಾಸ್ಟಲ್ಲಿ ತಿರುಗ್ತಾ ಇರುತ್ತೆ ಅತಿ ಹೆಚ್ಚಿನ ವೇಗದಲ್ಲಿ ತಿರುಗ್ತಾ ಇರುತ್ತೆ ಸೊ ವೇಗವಾಗಿರುತ್ತೆ ಸೊ ಇದೇನಾಗಿರುತ್ತೆ ವೇಗವಾಗಿರುತ್ತೆ ಸೊ ಬೆ ಚಳಿಗಾಲದಲ್ಲಿ ವೇಗವಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ನಿಧಾನವಾಗಿ ಚಳಿಸ್ತಾ ಇರುತ್ತೆ ಇದು ಹೆಂಗೆ ಗೊತ್ತಾಯಿತು ಈ ಥರ ಆಧಾರದ ಮೇಲೆ ಈ ರಿಲೇಷನ್ ಆಧಾರದ ಮೇಲೆ ಟೆಂಪರ್ಡ್ ಈಸ್ ಡ್ಯಾಡ್ಲಿ ಪ್ರಪೋರ್ಷನಲ್ ಟು ಲೆಂತ್ ಸೊ ಆಂದೋಲನ ಸಮಯವು ಉದ್ದಕ್ಕೆ ಸಮಾನ ಅನುಪಾತಲಿರುತ್ತೆ ಉದ್ದ ಹೆಚ್ಚಿಗೆ ಆದರೆ ಆಂದೋಲನ ಸಮಯ ಕಡಿಮೆ ಆಗುತ್ತೆ ಉದ್ದ ಕಡಿಮೆ ಆದರೆ ಆಂದೋಲನ ಸಮಯ ಆಂದೋಲನ ಸಮಯವೂ ಕಡಿಮೆ ಆಗುತ್ತೆ ಇದು ಹೆಂಗೆ ಗೊತ್ತಾಯಿತು ಈ ಫಾರ್ಮುಲಾ ಮೇಲೆ ಗೊತ್ತಾಯಿತು ನಮಗೆ ಈ ಫಾರ್ಮುಲಾ ಮೇಲೆ ಗೊತ್ತಾಯಿತು ಹಾಗಾದರೆ ಸೂತ್ರದ ಆಧಾರದ ಮೇಲೆ ನಮ್ಗೆ ಯಾವ ಥರ ಕ್ವಶನ್ಗಳು ಕೇಳ್ತಾ ಹೋಗ್ತಾರೆ ಇವಾಗ ಗೊತ್ತಾಯ್ತಾ ನಮ್ಗೆ ಯಾವುದೇ ಇಲ್ಲಿ ಫಾರ್ಮುಲಾಗಳಲ್ಲಿ ವ್ಯಾಲ್ಯೂಸ್ಗಳನ್ನ ಕೊಟ್ಬಿಟ್ಟು ಈ ವ್ಯಾಲ್ಯೂಸ್ ಏನಿದೆ ಈ ಸಂಖ್ಯೆಗಳನ್ನ ಕೊಟ್ಬಿಟ್ಟು ಈ ಥರ ಸಂಖ್ಯೆಯನ್ನು ಫಂಡ್ ಕಂಡು ಅಂತ ಹೇಳಲ್ಲ ಇದು ಹೆಚ್ಚಿಗೆ ಆದರೆ ಎರಡು ಪಟ್ಟಾದರೆ ಇದೆ ಎಷ್ಟು ಪಟ್ಟಾಗುತ್ತೆ ಇದು ನಾಲ್ಕು ಪಟ್ಟ ಆದರೆ ಇದೆ ಎಷ್ಟು ಪಟ್ಟಾಗುತ್ತೆ ಇದನ್ನು ಅರ್ಧ ಮಾಡಿದ್ರೆ ಇದು ಎಷ್ಟು ಪಟ್ಟು ಆಗುತ್ತೆ ಈ ರೀತಿ ಕೇಳ್ತಾ ಹೋಗ್ತಾರೆ ಇದು ಎರಡು ಆಗಲಿಕ್ಕೆ ಇದನ್ನ ಎಷ್ಟು ಪಟ್ಟು ನಾವು ಹೆಚ್ಚಿಗೆ ಮಾಡಬೇಕು ಸೊ ಬೇಸಿಗೆಯಲ್ಲಿ ಯಾವ ಥರ ಅದು ಚಲಿಸ್ತಾಗುತ್ತೆ ಚಳಿಗಾಲದಲ್ಲಿ ಯಾವ ಥರ ಚಲಿಸ ಇದು ನಿಮಗೆ ಕೆ ಎಸ್ ಫಿಲಿಮ್ಸಲ್ಲಿ ಕೇಳಿರೋ ಕ್ವಶನ್ ಇದು ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಒಂದನೇ ಅದು ಬೇಸಿಗೆ ಕಾಲದಲ್ಲಿ ಲೋಲಕದ ಗಡಿಯಾರವು ವೇಗವಾಗಿ ಚಲಿಸುತ್ತೆ ಎರಡನೇ ಹೇಳಿಕೆ ಚಳಿಗಾಲದಲ್ಲಿ ಲೋಲಕದ ಗಡಿಯಾರವು ನಿಧಾನವಾಗಿ ಚಲಿಸುತ್ತೆ ಎರಡು ಹೇಳಿಕೆಗಳು ರಾಂಗ್ ಇತ್ತು ಯಾಕಂದರೆ ಇವನ್ನೆರಡನ್ನೂ ಏನು ಮಾಡಿದ್ರೆ ಉಲ್ಟಾಗಿ ಕೊಟ್ಟಿದ್ದರು ಸೊ ಬೇಸಿಗೆ ಕಾಲದಲ್ಲಿ ನಿಧಾನವಾಗಿ ಚಲಿಸುತ್ತೆ ಚಳಿಗಾಲದಲ್ಲಿ ವೇಗವಾಗಿ ಚಲಿಸುತ್ತೆ ಯಾಕೆ ಅಂತ ನಿಮ್ಗೆ ಹೇಳಿದೆ ಇವಾಗ ಗೊತ್ತಾಯ್ತು ನಿಮಗೆ ಸೊ ಬೇಸಿಗೆ ಕಾಲದಲ್ಲಿ ಆ ಲೋಲಕದ ಉದ್ದ ಹೆಚ್ಚಿಗೆ ಆಗುತ್ತೆ ಯಾಕಂದರೆ ವ್ಯಾಕೋಚನೆ ಹೊಂದುತ್ತೆ ಹೀಗಾಗಿ ಉದ್ದ ಹೆಚ್ಚಿಗೆ ಆಗಿದ್ದಕ್ಕೆ ಆಂದೋಲನ ಸಮಯ ಹೆಚ್ಚಿಗೆ ಆಗಿ ಸ್ಲೋ ಆಗಿ ನಿಧಾನವಾಗಿ ಚಲಿಸೋಕೆ ಶುರುವಾಗುತ್ತೆ ಚಳಿಗಾಲದಲ್ಲಿ ಅದರಿಂದ ಉಷ್ಣ ಹೊರಗಡೆ ಬಂದುಬಿಟ್ಟು ಅದರ ಉದ್ದ ಕಡಿಮೆ ಆಗಿಬಿಡುತ್ತೆ ಯಾಕಂದರೆ ಸಂಕೋಚನ ಹೊಂದ್ಬಿಟ್ಟು ಉದ್ದ ಕಡಿಮೆ ಆಗುತ್ತೆ ಉದ್ದ ಕಡಿಮೆ ಆಗಿದ್ದಕ್ಕೆ ಆಂದೋಲನ ಸಮಯವೂ ಕಡಿಮೆ ಆಗುತ್ತೆ ಆಂದೋಲನ ಸಮಯ ಕಡಿಮೆ ಆಯಿತು ಅಂದರೆ ವೇಗವಾಗಿ ಚಲಿಸಕ್ಕೆ ಶುರುವಾಗುತ್ತೆ ಇದೆಷ್ಟು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಇದೇ ಥರ ಫಿಸಿಕ್ಸಲ್ಲಿ ನಿಮಗೆ ಮುಂದೆ ಯಾವುದಾದ್ರೂ ಫಾರ್ಮುಲಾ ಅಥವಾ ಸೂತ್ರಗಳು ಸಿಕ್ಕರೆ ಆ ಸೂತ್ರಗಳಲ್ಲಿ ಯಾವ ಒಂದು ಸಂಖ್ಯೆನ ಹೆಚ್ಚಿಗೆ ಮಾಡಿದ್ರೆ ಈ ಇನ್ನೊಂದು ಸಂಖ್ಯೆ ಯಾವ ರೀತಿ ಹೆಚ್ಚಿಗೆ ಆಗುತ್ತೆ ಯಾವ ಸಂಖ್ಯೆನ ಕಡಿಮೆ ಮಾಡಿದ್ರೆ ಇನ್ನೊಂದು ಸಂಖ್ಯೆ ಯಾವ ರೀತಿ ಕಡಿಮೆ ಆಗುತ್ತೆ ಸಮಾನ ಅನುಪಾತಗಳ ಮೇಲೆ ಹೇಗೆ ವರ್ಕ್ ಆಗುತ್ತೆ ವಿಲೋಮ ಅನುಪಾತಗಳ ಮೇಲೆ ಆ ಫಾರ್ಮುಲಾ ಅಥವಾ ಸೂತ್ರಗಳು ಹೇಗೆ ವರ್ಕ್ ಆಗುತ್ತೆ ಯಾವುದನ್ನು ಡಬಲ್ ಮಾಡಿದಾಗ ಏನಾಗುತ್ತೆ ಈ ಥರ ಕ್ವಶನ್ಸ್ಗಳು ಕೇಳ್ತಾರೆ ಅದನ್ನು ಚೆನ್ನಾಗಿ ನೀವು ನೋಡ್ಕೊಳ್ತಾ ಹೋಗಬೇಕು